नमो भगवते वासुदेवाया नमो भगवते ओम नमो भगवते वासुदेवाय यानतिरांदाजनशलाक चक्षुरुन्मित मेन तस्म श्रीगुरव नम नमो विष्णुपादय कृष्ण प्रेषाए भूतले श्रीमते भक्तिवेदातस्वानीति नाम नमस्ते देवे गौरवाणी प्रचारिणी निर्विशेष शून्यवादी पाश्चात्यशता जय श्री कृष्ण चैतन्य प्रभु श्री गौर भक्त शिवासादिगौरभक्तवृंद हरे कृष्ण हरे कृष्ण 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 हरे 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 राम हरे राम राम रामा, हरे 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 कृष्ण गीता हरे कृष्ण भगवदीता इड़ने अध्याय ಶ್ಲೋಕ ಇಪ್ಪತ್ತೈದರಿಂದ ಮುಂದುವರ್ಸೋಣ ಹ್ಮ್ ಸೊ ಹೋದ್ವಾರ ನಾವು ದೇವತೆಗಳ ಪೂಜೆ ಬಗ್ಗೆ ತಿಳ್ಕೊಂಡ್ವಿ ಹೇಗೆ ಅದರ ಅವಶ್ಯಕತೆ ಇಲ್ಲ ಆ ಪೂಜೆಗೂ ಕೂಡ ಹ್ಮ್ ಪ್ರೇರಣೆ ಭಗವಂತನೇ ಕೊಡೋದು ಮತ್ತೆ ದೇವತೆ ಮತ್ತೆ ಜೀವಿಯ ಹೃದಯದಲ್ಲಿರೋ ಪರಮಾತ್ಮ ಹ್ಮ್ ಆ ಒಂದು ಕನೆಕ್ಷನ್ ನ ಮಾಡಿಸ್ತಾನೆ ಮತ್ತೆ ಆ ಫಲಗಳಿಗೂ ಕೂಡ ಫಲಗಳು ದೇವತೆಗಳು ಫಲಗಳು ಕೊಡಬೇಕು ಅಂದ್ರೂ ಕೂಡ ಅದಕ್ಕೂ ಕಾರಣ ಭಗವಂತ ಆ ಅದರಿಂದ ಆ ಯಾವುದು ಕೂಡ ಭಗವಂತನ ಶಕ್ತಿ ಇಲ್ಲದೆ ಅವನ ಇಚ್ಛೆ ಇಲ್ಲದೆ ನಡೆಯೋದಿಲ್ಲ ಸೊ ದೇವತೆಗಳ ಆರಾಧನೆ ಮಾಡೋದಕ್ಕಿಂತ ನೇರವಾಗಿ ವಿಷ್ಣುವಿನ ಕೃಷ್ಣನ ಆರಾಧನೆಯನ್ನ ಮಾಡ್ಬೋದು ಅನ್ನೋದು ಅವ್ರ ತಿಳ್ಕೊಂಡ್ವಿ ಇವತ್ತು ತುಂಬಾ ಮುಖ್ಯವಾದ ಶ್ಲೋಕ ಇದು ಜನರಿಗೆ ಕೃಷ್ಣ ಯಾರು ಅಂತ ಗೊತ್ತಾಗಲ್ಲ ಹ್ಮ್ ಸೊ ಅದಕ್ಕೆ ಕಾರಣ ಏನು ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ನಾಂ ಪ್ರಕಾಶ ಸರ್ವಸ್ಯ ಸರ್ವಸ ಮಾಯಾಸವೃತ ಮೂಢೋಯಂ ನಾಭಿ ಜಾನಾತಿ ಲೋಕೋ ಮಾಮಜಮ್ಯಯಂ ನಾಂ ಪ್ರಕಾಶ ಸರ್ವಸ್ಯ ನಾನು ಎಲ್ಲರಿಗೂ ಪ್ರಕಾಶಿತನಾಗೋದಿಲ್ಲ ಅಂದ್ರೆ ಗೋಚರನಾಗೋದಿಲ್ಲ ಗೊತ್ತಾಗಲ್ಲ ಅವ್ರಿಗೆ ನಾನು ಹ್ಮ್ ಯೋಗ ಮಾಯಾ ಸಮಾವೃತ ಯಾಕಂದ್ರೆ ನನ್ನನ್ನ ಯೋಗ ಮಾಯೆ ಆವರಿಸಿದಾಳೆ ಮೂಡೋಯಂ ನಾಭಿಜಾನಾತಿ ಮೂಡರು ಹ್ಮ್ ನಾಭಿಜಾನಾತಿ ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ ಹ ಮಾ ಲೋಕೋ ಮಾ ಅಜಮ್ ಅವ್ಯಯಂ ಹ್ಮ್ ಆದ್ರಿಂದ ನಾನು ಅಜ ಅಂದ್ರೆ ನನಗೆ ಜನ್ಮವಿಲ್ಲ ಮತ್ತೆ ಅವ್ಯಯ ಅಂದ್ರೆ ನನ್ಗೆ ಕ್ಷಯ ಇಲ್ಲ ಅಂದ್ರೆ ನಾನು ಮುಗಿದ ಮುಗಿಲಾದಂತವನು ಆ ಅಕ್ಷಯ ಅವ್ಯಯ ಅಕ್ಷಯ ಸೊ ನಾನು ಅಜ ಮತ್ತು ಅವ್ಯಯ ಅಥವಾ ಅಕ್ಷಯ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣ ಕೃಷ್ಣನ ಸ್ವಭಾವವನ್ನ ಕೃಷ್ಣ ಮೊದಲು ಕೃಷ್ಣನನ್ನ ಸ್ಥಾನವನ್ನ ಕೃಷ್ಣನನ್ನೇ ಆ ಜನರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ಕೃಷ್ಣ ತನ್ನ ತಾನು ಬಹಿರಂಗ ಮಾಡ್ಕೊಳಲ್ಲ ಎಲ್ಲರಿಗೂ ಹ್ಮ್ ಮತ್ತೆ ಅವರು ವಿಶೇಷವಾಗಿ ಅವರ ಬುದ್ಧಿಯನ್ನ ಮಾಯ ಆವರಿಸ್ಬಿಟ್ಟಿರ್ತಾಳೆ ಯಾಕಂದ್ರೆ ಅವರು ಮೂಢರು ದುಷ್ಕರ್ಮಿಗಳು ಸೊ ಅದರಿಂದ ಅವ್ರಿಗೆ ಕೃಷ್ಣನ ನಿಜವಾದ ಸ್ಥಾನ ಏನು ಅವನ ಗುಣಗಳು ಏನು ಅನ್ನೋದು ಗೊತ್ತಾಗೋದಿಲ್ಲ ಅವ್ರಿಗೆ ಹ್ಮ್ ಸೊ ಮೊದಲು ಇಲ್ಲಿ ನಹಂ ಪ್ರಕಾಶ ನಾನ್ ಪ್ರಕಟನ ಆಗೋದಿಲ್ಲ ಅಂತ ಇದ್ದಾನೆ ಅಂದ್ರೆ ನಾನು ಈ ತರ ಮೂಡರಿಗೆ ಎಲ್ಲರಿಗೂ ನಾನು ಪ್ರಕಟನ ಆಗೋದಿಲ್ಲ ಸೊ ಯಾರಾದ್ರೂ ಪ್ರಶ್ನೆ ಕೇಳ್ಬೋದು ಪ್ರೋಪಾದ್ರ ಭಾವಾರ್ಥದಲ್ಲಿ ಬರೀತಾರೆ ಕೃಷ್ಣ ದ್ವಾಪರ ಯುಗದಲ್ಲಿ ಕಾಣಿಸ್ಕೊಳ್ತಾನೆ ಹ್ಮ್ ಒಂದು ದಿನದಲ್ಲಿ ಬ್ರಹ್ಮನ ಒಂದು ದಿನದಲ್ಲಿ ಒಂದು ಸತಿ ಹ್ಮ್ ಇದನ್ನ ಮತ್ತೆ ಮತ್ತೆ ಹೇಳಿ ನಾವು ಜ್ಞಾಪಿಸ್ಕೋತಾ ಇರ್ಬೇಕು ಬಹಳ ಸತಿ ಹೇಳಿದೀನಿ ನಾನು ಅದ್ರ ಮತ್ತೆ ಹೇಳ್ತಾ ಇರ್ತೀನಿ ಒಂದು ಆ ಯುಗದಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣ ಕಾಣಿಸ್ಕೊತಾನೆ ಅದರ ನಂತರದ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಕಾಣಿಸ್ಕೋತಾರೆ ನಾವು ಈ ಚತುರ್ಯುಗದಲ್ಲಿ ಜನ್ಮ ಪಡ್ತಿದ್ದೀವಿ ಇದೇ ದ್ವಾಪರದಲ್ಲಿ ಕೃಷ್ಣ ಅವತರಿಸ್ದ ಇದೇ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಪ್ರತ್ಯಕ್ಷರಾದರು ಸೊ ಅದರಿಂದ ಬಹಳ ಆ ಶ್ರೇಷ್ಠವಾದ ಚತುರ್ಯುಗ ಮತ್ತು ನಾವೆಲ್ಲ ಬಹಳ ಬಹಳ ಅದೃಷ್ಟವಂತರು ಹ್ಮ್ ಇಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣ ಕಾಣಿಸ್ಕೊಂಡ ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇದೇನೆ ನಾನು ಎಲ್ಲರಿಗೂ ಕಾಣಿಸ್ಕೊಳ್ಳಲ್ಲ ಅಂತ ಏನಿದ್ರು ಅರ್ಥ ಹ್ಮ್ ಏನಿದ್ರು ಅರ್ಥ ಅಂದ್ರೆ ಕೃಷ್ಣ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಎಲ್ರಿಗೂ ಗೊತ್ತಿತ್ತು ಹ್ಮ್ ಬಹಳ ಬುದ್ಧಿವಂತ ಬಹಳ ಸುಂದರಾಂಗ ಹ್ಮ್ ಬಹಳ ಶಕ್ತಿಯನ್ನು ಹೊಂದಿರೋನು ಬಹಳ ಹ್ಮ್ ಹಲವಾರು ಗುಣಗಳಿಂದ ಅವನನ್ನ ವರ್ಣಿಸ್ತಾ ವರ್ಣಿಸ್ತಾರೆ ಆದ್ರೆ ಅವನು ಭಗವಂತ ಅಂತ ಅವರಿಗೆ ಗೊತ್ತಿಲ್ಲ ಕೃಷ್ಣ ಅನ್ನೋ ಒಬ್ಬ ಹೌದು ಬಹಳ ಶ್ರೇಷ್ಠ ವ್ಯಕ್ತಿ ಹ ಅರ್ಜುನನಿಗೆ ಜ್ಞಾನೋದಯನ ನೀಡದ ಅಷ್ಟು ಜ್ಞಾನವನ್ನು ಹೊಂದಿರೋನು ಸೊ ಇದೆಲ್ಲ ಅವರಿಗೆ ಗೊತ್ತಾಗುತ್ತೆ ಆದ್ರೆ ಕೃಷ್ಣ ದೇವತಮ ಪರಮ ಪುರುಷ ಭಗವಂತ ಅಂತ ಗೊತ್ತಾಗಲ್ಲ ಹ್ಮ್ ಮಹಾಭಾರತ ಯುದ್ಧದ ಪ್ರಾರಂಭವಾಗ ಮುಂಚೆ ಅಕ್ರೂರ ಹೋ ಅಕ್ರೂರನ್ ನಾನು ಕಳಿಸ್ತಾನೆ ಕೃಷ್ಣ ಹೋಗು ಸ್ವಲ್ಪ ಹಸ್ತಿನಾಪುರದಲ್ಲಿ ಏನು ಸ್ಥಿತಿಗತಿಗಳು ಹೇಗಿದೆ ಸ್ವಲ್ಪ ನೋಡ್ಕೊಂಡ್ ಬಾ ಅಂತ ಸೊ ಅಕ್ರೂರ ಹೋಗ್ತಾನೆ ಎಲ್ಲರನ್ನು ಭೇಟಿ ಮಾಡ್ತಾನೆ ಬಿದುರ ಕುಂತಿ ಧೃತರಾಷ್ಟ್ರ ಎಲ್ಲರನ್ನು ಭೇಟಿ ಮಾಡ್ತಾನೆ ಅವಾಗ ಧೃತರಾಷ್ಟ್ರನಿಗೆ ಹೇಳ್ತಾನೆ ಅಕ್ರೂರ ನಿನಗ ಗೊತ್ತು ಕೃಷ್ಣನಿಗೆ ಈ ಯುದ್ಧ ಇಷ್ಟ ಇಲ್ಲ ಯುದ್ಧ ನಡಿಬಾರ್ದು ಹ್ಮ್ ಶಾಂತ ರೀತಿಯಲ್ಲಿ ಪಾಂಡವರಿಗೆ ಪಾಪ ಐದು ಹಳ್ಳಿಗಳನ್ನ ಕೇಳ್ತಾ ಇದಾರೆ ಹಳ್ಳಿಗಳನ್ನ ಕೊಟ್ಬಿಟ್ಟು ಮುಗಿಸ್ಬಿಡೋಣ ಮುಗಿಸ್ಬಿಡು ನಿನ್ ಕರ್ತವ್ಯ ಅದು ಆದ್ರೆ ಧೃತರಾಷ್ಟ್ರ ಹೇಳ್ತಾನೆ ಧೃತರಾಷ್ಟ್ರನಿಗೆ ಕೃಷ್ಣ ಭಗವಂತ ಅಂತ ಗೊತ್ತಿತ್ತು ಆದ್ರೂ ಕೂಡ ಅವನು ತನ್ನ ಮಕ್ಕಳ ಮೇಲಿನ ವ್ಯಾಮೋಹದ ಮೇ ಅವನು ಹೇಳ್ತಾನೆ ಇಲ್ಲ ಆದ್ರೆ ನಾನು ಕೃಷ್ಣ ಹೇಳೋದನ್ನ ನಾನು ಪಾಲನೆ ಮಾಡಕ್ಕಾಗಲ್ಲ ಸೊ ಕೃಷ್ಣ ಇದ್ದು ಏನು ಉಪಯೋಗ ಅಂದ್ರೆ ಕೃಷ್ಣ ಇದ್ರು ಅವನ ಮಾತನ್ನ ಇವನು ನಮ್ ಕೇಳೋದಕ್ಕೆ ಸಿದ್ಧನಾಗಿಲ್ಲ ಆಮೇಲೆ ದುರ್ಯೋಧನ ದುರ್ಯೋಧನಿಗೆ ಕೃಷ್ಣ ತನ್ನ ಇನ್ನೊಂದು ವಿಶ್ವರೂಪವನ್ನು ತೋರಿಸ್ತಾನೆ ಆಮೇಲೂ ಕೂಡ ಅವನು ಕೃಷ್ಣನ ದೇವತಮ ಪರಮ ಪುರುಷ ಅಂತ ನಂಬೋದಕ್ಕೆ ಸಿದ್ಧನಾಗಿಲ್ಲ ಹ ಆಮೇಲೆ ಶಿಶುಪಾಲ ಶಿಶುಪಾಲ ಈ ರಾಜಸೂಯ ಯಜ್ಞ ಆಗಕ್ಕಿಂತ ಮುಂಚೆ ಯುಧಿಷ್ಠಿರ ಮಹಾರಾಜ ರಾಜಸೂಯ ಯಜ್ಞ ಮಾಡ್ತಾ ಇರ್ತಾನೆ ಸೊ ಅದರಲ್ಲಿ ಮೊದಲ ಪೂಜೆ ಯಾರ ಪಾದ ಪೂಜೆ ಮಾಡಬೇಕು ಅಂತ ಚರ್ಚೆ ನಡೆಯುತ್ತೆ ಸಹದೇವ ಬಹಳ ಬುದ್ಧಿವಂತ ಬಹಳ ಸ್ಪಷ್ಟವಾಗಿ ನೇರವಾಗಿ ಹೇಳ್ಬಿಡ್ತಾನೆ ಈ ಸಭೆಯಲ್ಲಿ ಇನ್ಯಾರು ಇಲ್ಲ ಎಲ್ಲರಿಗಿಂತ ಸರ್ವಶ್ರೇಷ್ಠ ಕೃಷ್ಣ ದೇವತಮ ಪರಮ ಪುರುಷ ಅವನ ಪಾದ ಸೇವೆ ಆಗ್ಬೇಕು ಪಾದಾಭಿಷೇಕ ಆಗ್ಬೇಕು ಎಲ್ಲರೂ ಒಪ್ಕೋತಾರೆ ದೊಡ್ಡ ದೊಡ್ಡ ಋಷಿಗಳು ಮುನಿಗಳು ಭೀಷ್ಮ ದೇವರು ಎಲ್ಲರೂ ಇರ್ತಾರೆ ಎಲ್ಲರೂ ಒಪ್ಕೋತಾರೆ ಭಲೇ ಭಲೇ ಇದೇನ ಆಗ್ಬೇಕ ಇರೋದು ಶಿಶುಪಾಲ ಎದ್ಬಿಟ್ಟು ಎಲ್ಲರ ಎದುರಲ್ಲಿ ಕೃಷ್ಣನ ಅವಮರ್ಯಾದೆ ಮಾಡ್ತಾನೆ ಇವನ್ ಇವನು ಗೋಪಾಲಕ ಹ ಗೋಪಾಲಕನ್ಗೆ ಮೊದಲ ಪಾದ ಪೂಜೆ ಆಗ್ಬೇಕಾ ಹ್ಮ್ ಅವನಿಗೆ ತನ್ನ ವರ್ಣ ಏನು ಅಂತಾನೆ ಗೊತ್ತಿಲ್ಲ ಕ್ಷತ್ರಿಯ ಅನೋ ವೈಶ್ಯಾನೋ ಅದೇ ಗೊತ್ತಿಲ್ಲ ಅಂತ ಇವನು ಹ್ಮ್ ಸೊ ಹಲವಾರು ಬಿರುಸು ಮಾತುಗಳಿಂದ ಭಗವಂತನನ್ನ ನೋಯಿಸ್ತಾನೆ ಆದ್ರೆ ಈ ಭೌತಿಕ ಜನರಿಗೆ ಕೃಷ್ಣ ಭಗವಂತನ ಬಗ್ಗೆ ಗೊತ್ತಿಲ್ಲ ಎಷ್ಟೊಂದ್ ಜನ ಇರ್ತಾರೆ ನಾವು ಭಕ್ತರು ಭಕ್ತಿ 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 ಅಂದ್ರೇನು ಭಗವಂತನ ಅರ್ ಅರ್ಥ ಕೊಡೋದು ನಾವು ಮೊನ್ನೆ ಭಾಗವತದಲ್ಲಿ ಓದ್ತಾ ಇದ್ವಿ ಜೀವನದ ಗುರಿ ಭಗವಂತನ ಅರ್ಥ ಮಾಡ್ಕೊಳೋದು ಇವತ್ತು ಭಾಗವತ ಮೂರನೇ ಸ್ಕಂದ ಓದ್ತಾ ಇದ್ದೆ ಅದರಲ್ಲಿ ವರಾಹ ದೇವರ ಅವತಾರವನ್ನ ಅದರಲ್ಲಿ ಹಿರಣ್ಯಾಕ್ಷ ಇದೇ ರೀತಿ ಕಠೋರವಾಗಿ ಮಾತಾಡ್ತಾನೆ ಭಗವಂತನನ್ನು ಉದ್ದೇಶಿಸಿ ಅವಾಗ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಭಗವಂತನಿಗೆ ನೋವಾಯ್ತು ಅಂತ ಬಹಳ ಬೇಸರ ಆಯ್ತು ಭಗವಂತನಿಗೆ ಭಗವಂತನಿಗೆ ನಾವು ಪ್ರೀತಿಪೂರ್ವಕ ಪ್ರಾರ್ಥನೆಗಳನ್ನ ಅರ್ಪಿಸಿದ್ರೆ ಅವನಿಗೆ ಸಂತೋಷ ಆಗತ್ತೆ ಅದೇ ನಾವು ಆ ನಾವು ಅಂತ ಹೇಳಲ್ಲ ಯಾರು ಈ ರೀತಿ ಕೆಟ್ಟಗೆಟ್ದಾಗ ಯಾರು ಭಗವಂತನಿಗೆ ಭಗವಂತನ ಸಂಬೋಧಿಸ್ತಾರೆ ಅವನಿಗೆ ಬೇಜಾರಾಗುವಂಗೆ ಯಾರು ಮಾತಾಡ್ತಾರೆ ಉದಾಹರಣೆಗೆ ಮಾಯಾವಾದಿಗಳು ಮಾಯಾವಾದಿಗಳು ಅಂದ್ರೆ ಅವ್ರು ಹೇಳ್ತಾರೆ ಭಗವಂತನಿಗೆ ರೂಪಾನೇ ಇಲ್ಲ ಭಗವಂತನಿಗೆ ರೂಪ ಇಲ್ಲ ಸುಂದರಾಂಗ ಅವನು ಆ ಕಂದರ್ಪಕೋಟಿ ಕಮನೀಯ ವಿಶೇಷ ಶೋಭಂ ಅಂತ ಸುಂದರ ಅಂಗ ಅವನಿಗೆ ರೂಪ ಇಲ್ಲ ಆ ಅಷ್ಟು ಅದ್ಭುತವಾಗಿ ಭಗವದ್ಗೀತೆಯನ್ನ ಬೋಧಿಸಿದ್ದಾನೆ ಅವನಿಗೆ ಮಾ ಬಾಯಿಲ್ವಾ ಮಾತಾಡಕ್ ಬರಲ್ವಾ ಸೊ ಈ ರೀತಿ ಎಲ್ಲ ಅವನನ್ನ ನಿಂದಿಸಿದಾಗ ಆ ಭಕ್ತರು ಭಗವಂತನಿಗೆ ಬಹಳ ಬೇಸರವಾಗುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಕೊನೆಗೆ ಅವನ ಮಕ್ಕಳೇ ಬಹಳ ನೋವಾಗತ್ತೆ ಕೃಷ್ಣನಿಗೆ ಆದ್ರೆ ಜನರಿಗೆ ಇದೆಲ್ಲ ಗೊತ್ತಿಲ್ಲ ಕೃಷ್ಣನಿಗೆ ಭಾವನೆ ಇದೆ ಹ ಉದಾಹರಣೆಗೆ ನಿನ್ನೆ ಆ ಇದೊಂದು ಯಾವ್ದೋ ಒಂದು ವಿಡಿಯೋ ಬರ್ತಾ ಇದೆ ಅಲ್ಲ ಎಲ್ಲಿ ಕೇರಳ ನಲ್ಲಿ ಕೃಷ್ಣನ ಒಂದು ದೇವಾಲಯದಲ್ಲಿ ಕೃಷ್ಣ ಯಾವಾಗಲೂ ಹಸ್ಕೊಂಡಿರ್ತಾನೆ ಆಯ್ತು ಅದು ಅಧಿಕೃತವೋ ಇಲ್ವೋ ಆದ್ರೆ ಕೃಷ್ಣನಿಗೆ ಹೊಟ್ಟೆ ಹಸಿಯುತ್ತೆ ಹ ನಮ್ಮ ಒಂದು ಇಸ್ಕಾನ್ ದೇವಾಲಯದಲ್ಲೂ ಕೂಡ ಒಬ್ರು ಬಹಳ ವರ್ಷ ಕೆಲ ತಿಂಗಳ ಹಿಂದೆ ಒಬ್ರು ಬಟ್ಟೆ ಹೊಲಿಯವರು ಅವರು ನಮ್ ಮುಂಬೈ ದೇವಸ್ಥಾನದಲ್ಲಿ ಭಗವಂತನಿಗೆ ಹ್ಮ್ ಭಗವಂತನ ಉಡುಪುಗಳನ್ನ ಹೊಲಿತಾ ಇದ್ರು ಅವರು ಮುಸಲ್ಮಾನ್ ಅವರು ಸಾಯೋಕೆ ಮುಂಚೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಭಗವಂತನ ಎಲ್ಲರ ಕೇಳ್ತಾ ಇದ್ರಂತೆ ನೀವ್ ಏನಕ್ಕೆ ಭಗವಂತ ನಿಮ್ ಟೈಲರ್ ಏನಕ್ ಬೇಕು ಹೊಲಿಬೇಕು ಅದೇ ಸೈಜ್ ಇರುತ್ತೆ ಪ್ರತಿ ವರ್ಷ ಅದೇ ತರ ಹೊಸ ಬಟ್ಟೆಗಳು ಹೊಲಿತಾ ಇರ್ಬೇಕು ಅವಾಗ ಅವ್ರು ಹೇಳ್ತಾರೆ ಇಲ್ಲ ನಾನ್ ಪ್ರತಿ ಸತಿ ಹೋದಾಗ ಅಳತೆ ತಗೊಳೋದಕ್ಕೆ ಒಂದೊಂದ್ಸತಿನೂ ಭಗವಂತನ ಅಳತೆ ಬೇರೆ ಬೇರೆ ಆಗಿರುತ್ತೆ ಒಂದೊಂದ್ಸತಿ ಅವನು ತುಂಬಾ ಭಕ್ತಿ ಚೆನ್ನಾಗೆಲ್ಲ ಭಕ್ತರು ಚೆನ್ನಾಗಿ ಅರ್ಪಣೆ ಎಲ್ಲ ಮಾಡ್ತಾ ಇದ್ರೆ ಸಂತೋಷದಿಂದ ಅವನು ತಪ್ಪಾಗಿರ್ತಾನೆ ಅವನು ಸುದೀಕ್ಷೆ ತೆಳ್ಳಕಾಗಿರ್ತಾನೆ ಇದು ದೇವರು ಅಂದ್ರೆ ವಿಗ್ರಹ ಅಲ್ಲ ಅದು ಸುಮ್ನೆ ಯಾವುದೋ ಮೂರ್ತಿ ಅಲ್ಲ ಅದಕ್ಕೆ ನಾವು ಅರ್ಚಾ ವಿಗ್ರಹ ಅಂತೀವಿ ಅರ್ಚಾ ವಿಗ್ರಹ ಅಂದ್ರೆ ಭಗವಂತನ ಅರ್ಚನೆಯನ್ನ ಸ್ವೀಕಾರ ಮಾಡಕ್ಕೆ ಆ ವಿಗ್ರಹ ರೂಪವನ್ನು ತಗೊಂಡಿದ್ದಾನೆ ಸ್ವಯಂ ಭಗವಂತ ಅದಕ್ಕೆ ದೇವಾಲಯಕ್ಕೆ ಹೋದ್ರೆ ನಾವು ನಮ್ಮ ಕಣ್ಣು ಕಿವಿ ಎಲ್ಲವೂ ಕೂಡ ದೇವರ ಕಡೆ ಇರ್ಬೇಕು ಈ ಕಡೆ ಆ ಕಡೆ ತಿರ್ಕೊಂಡು ಏನೋ ಮಾತಾಡ್ಕೊಂಡು ಗುಸ್ ಕುಟ್ಕೊಂಡು ನಕ್ಕಾಡ್ಕೊಂಡು ಏನೋ ಜೋಕ್ ಮಾಡ್ಕೊಂಡು ಬೆನ್ ತೋರ್ಸ್ಕೊಂಡು ಭಗವಂತನ ಕಡೆ ಭಗವಂತ ಸ್ವಯಂ ಇದ್ದಾನೆ ಅವನೇನಾರು ಸ್ವಲ್ಪ ಅಲ್ಲಾಡಿತಿದ್ರೆ ನಮ್ಗ ಅವಾಗ ಗೊತ್ತಾಗಿರ್ತಾ ಇತ್ತು ಇವು ಭಗವಂತ ಅಲ್ಲಾಡ್ತಾ ಇದ್ದಾನೆ ಅವ ಕೈಕಾಲು ಅಲ್ಲಾಡಿಸ್ತಾ ಇದ್ದಾನೆ ಕೈಕಾಲು ಅಲ್ಲಾಡಿಸ್ತಾ ಇಲ್ಲ ಅಂದ್ರೆ ಅವನ್ ಇಲ್ಲ ಅಲ್ಲ ಅಲ್ಲಿ ಇಲ್ಲ ಅಂತ ಅಲ್ಲ ನಾಹ ಪ್ರಕಾಶ ಸರ್ವಸ್ಯ ಯಾರಿಗೆ ಗೊತ್ತು ಆದ್ರೂ ಕೂಡ ಭಾರತದಲ್ಲಿ ಜನರು ಪುಣ್ಯವಂತರು ಯಾಕಂದ್ರೆ ಗೊತ್ತಿದ್ಯೋ ಗೊತ್ತಿಲ್ವೋ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ವಿಷ್ಣು ಆರಾಧನೆ ಮಾಡ್ತಾರೆ ಕೃಷ್ಣನ ಆರಾಧನೆ ಮಾಡ್ತಾರೆ ಮಹಾಪುಣ್ಯವಂತರು ಆದ್ರೆ ಬೇರೆ ದೇಶಗಳಲ್ಲಿ ಅವ್ರಿಗೆ ಅವಕಾಶವೇ ಇಲ್ಲ ಆದ್ರೆ ಇಲ್ಲೂ ಕೂಡ ಜನರು ಕೃಷ್ಣನನ್ನ ಅರ್ಥ ಮಾಡ್ಕೋಬೇಕು ಭಗವಂತನ ಅರ್ಥ ಮಾಡ್ಕೋಬೇಕು ಕೃಷ್ಣನ ಭಾವನೆ ಏನು ವಿಷ್ಣುವಿನ ಭಾವನೆಗಳೇನು ಯಾವ ರೀತಿ ನಾವು ನಡ್ಕೊಂಡ್ರೆ ಭಗವಂತನಿಗೆ ಸಂತೃಪ್ತಿ ಆಗತ್ತೆ ನೋಡಿ ಯೋಚನೆ ಮಾಡಿ ಕೃಷ್ಣ ನಮ್ಮ ಕಾರ್ಯಗಳಿಂದ ಸಂತುಷ್ಟನಾಗಿ ಅವನು ಹಸನ್ಮುಖನಾಗಿ ನಕ್ಕದ್ರೆ ನಮ್ಗೆ ಎಷ್ಟು ನಮ್ಗ ಆಟೋಮೆಟಿಕ್ ಆಗಿ ಆನಂದ ಬರುತ್ತೆ ನಮ್ಮಲ್ಲಿ ಆನಂದ ನಾವು ಬೇರೆ ಏನು ಪ್ರಯತ್ನವನ್ನೇ ಮಾಡ್ಬೇಕಾಗಿಲ್ಲ ಹ್ಮ್ ಭಾಗವತದಲ್ಲಿ ನಾವು ಓದ್ತಾ ಇದ್ವಿ ಭಕ್ತಿಯನ್ನ ಯಾರು ಸರಿಯಾಗಿ ಮಾಡ್ತಾರೋ ಅವ್ರು ಖಂಡಿತವಾಗ್ಲೂ ಆನಂದವನ್ನ ಅನುಭವಿಸ್ತಾರೆ ಯಾರು ಭಕ್ತಿಯನ್ನು ಮಾಡಿದ್ರು ಆನಂದವನ್ನ ಅನುಭವಿಸ್ತಾ ಇಲ್ಲ ಅಂದ್ರೆ ಏನೋ ಒಂದ್ ಸ್ವಲ್ಪ ಇಲ್ಲಿ ಏನೋ ತಪ್ಪು ಮಾಡ್ತಾ ಇದೀವಿ ನಾನು ಹಲವಾರು ವರ್ಷ ಇವಾಗ ಒಂದ್ ಚೂರು ಪಾರು ಆನಂದವನ್ನ ಅನ್ಭವಿಸ್ಬೋದು ಆಗಾಗ ಹಲವಾರು ವರ್ಷ ಆನಂದ ಒಂದ್ ತೊಟ್ಟು ಆನಂದವೂ ಇಲ್ಲಿ ನೋಡ್ಲಿಲ್ಲ ನಾನು ಅಂದ್ರೆ ಎಲ್ಲೋ ಅಲ್ಲಿ ಇಲ್ಲಿ ಯಾಕಂದ್ರೆ ಏನೋ ತಪ್ಪುಗಳು ಮಾಡ್ತಾ ಇರ್ತೀವಿ ಏನೋ ಮಾಡಬಾರ್ದು ಮಾಡ್ತಾ ಇರ್ತೀವಿ ಅಪರಾಧಗಳು ಮಾಡ್ತಾ ಇರ್ತೀವಿ ಹ್ಮ್ ಸೊ ಅದನ್ನೆಲ್ಲ ನಾವು ನಿವಾರಣೆ ಮಾಡ್ಕೋಬೇಕು ಅವಾಗ ನಾವು ಇದ ನಿಜವಾಗ್ಲೂ ಆನಂದದ ಹಂತಕ್ಕೆ ಬರ್ತೀವಿ ಯಾಕಂದ್ರೆ ಭಗವಂತ ಸ್ವಯಂ ನೆಲೆಸಿದ್ದಾನೆ ತನ್ನ ನಾಮದಲ್ಲಿ ನಾಮ ಭಗವಂತನೇ ಅಭಿನ್ನ ಭಗವಂತನ ರೂಪ ದೇವಸ್ಥಾನದಲ್ಲಿ ಅಭಿನ್ನ ಹ್ಮ್ ಅದಕ್ಕೆ ನಾನು ನಮ್ಮ ಭಕ್ತರಿಗೆ ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೀನಿ ಯಾರು ಶ್ರೀ ವಿಗ್ರಹ ಆರಾಧನೆಗೆ ಹೋಗ್ತಾರೋ ದಯವಿಟ್ಟು ಬಹಳ ಪ್ರಜ್ಞೆಯನ್ನು ಬಹಳ ಚೆನ್ನಾಗಿ ಇಟ್ಕೋಬೇಕು ಯಾಕಂದ್ರೆ ಅಲ್ಲಿ ಭಗವಂತ ಸ್ವಯಂ ಇದಾನೆ ನಾವು ಅವನ್ಗೆ ಅಲ್ಲಿ ಸೇವೆ ಮಾಡ್ತಾ ನಮ್ ಮನಸ್ಸು ಇಲ್ಲಿ ಎಲ್ಲಿ ಬೇಡದೆ ಇರೋ ವಿಚ ವಿಚಾರಗಳು ಅವನ ಮೇಲೆ ಕೇಂದ್ರೀಕೃತವಾಗಿರ್ಬೇಕು ಅವಾಗ ಏನೋ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಭಗವನ್ ನಾಮ್ ಪ್ರಕಾಶ ಸರ್ವಸ್ಯ ಸೊ ಭಗವಂತ ನಮ್ಮ ಕಣ್ಣನೇ ಇದ್ರು ಇದ್ರೂ ಕೂಡ ಶಿಶುಪಾಲ ಕೆಟ್ಟದಾಗ ಮಾತಾಡದ ಭಗವಂತನಿಗೆ ಬೇಜಾರು ಮಾಡ್ದ ಹ್ಮ್ ಶಿಶುಪಾಲ ಭಗವಂತನ ಭಕ್ತನೇ ಆಗಿದ್ರಿಂದ ಜಯ ವಿಜಯ ಅಲ್ಲಿ ಹ್ಮ್ ಎರಡನೇ ಜನ್ಮವನ್ನ ಮೂರನೇ ಜನ್ಮವನ್ನ ತ ತಳೆದಿದ್ರಿಂದ ಭಗವಂತನ ಸುದರ್ಶನ ಚಕ್ರದಿಂದ ಅವನ ಅಂತ್ಯವನ್ನ ಮಾಡ್ತಾನೆ ಆದ್ರೆ ಕೃಷ್ಣ ಇದ್ರೆ ಕೃಷ್ಣನೇ ಅವನೇ ಭಗವಂತ ಅಂತ ನಮ್ಗೆ ಗೊತ್ತಾಗತ್ತೆ ಹ್ಮ್ ಯಾರೋ ಒಬ್ರು ಓಡಾಡ್ತಾ ಇರ್ಬೋದು ಸ್ವಲ್ಪ ನೀಲಿ ಬಣ್ಣ ಕಪ್ಪು ಬಣ್ಣ ನೀಲಿ ಅಂದ್ರೆ ಕಪ್ಪು ಬಣ್ಣ ಅನ್ಕೋತೀವಿ ಓಕೆ ಕಪ್ಪು ಬಣ್ಣ ಆ ಕೃಷ್ಣ ಅಂತ ಅವನ ಹೆಸರು ಅವನ್ ಭಗವಂತಾನೋ ಅಥವಾ ಯಾರೋ ಇನ್ನೊಬ್ಬ ಸುಮ್ನೆ ಎಷ್ಟೊಂದ್ ಜನ ನಾವು ನೋಡ್ತೀವಿ ಭಾರತದಲ್ಲಿ ಎಷ್ಟೊಂದ್ ಜನ ಕೃಷ್ಣ ಅಂತ ಹೆಸರು ಇಟ್ಟಿರ್ತಾರೆ ಕೃಷ್ಣನೋ ಕೃಷ್ಣ ಅಲ್ವೋ ಆ ಸ್ವಲ್ಪ ಕೈಯಿಂದ ಒಂದ್ ಸ್ವಲ್ಪ ವಿಭೂತಿ ಹಾಕ್ತಾನ ಅವನು ಓ ಕೃಷ್ಣ ದೇವ್ರು ಇಲ್ಲ ಕೃಷ್ಣ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ನಮ್ಗೆ ಗೊತ್ತಿರ್ಬೇಕು ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ನಾನು ಎಲ್ಲರಿಗೂ ಕೂಡ ನನ್ನನ್ನ ಪ್ರಕಟ ಮಾಡ್ಕೊಳಲ್ಲ ಹ್ಮ್ ಸೊ ಭಗವ ಗೊತ್ತಾಗಲ್ಲ ಜನರಿಗೆ ಭಗವಂತ ಇವನ್ ಭಗವಂತ ಅಂತ ಅದಕ್ಕೆ ಯಾರಿಗೆ ಕೃಷ್ಣ ಭಗವಂತ ಅಂತ ಗೊತ್ತು ಅವನ ಆರಾಧನೆಯಲ್ಲಿ ತೊಡಗಿದಾರೋ ಬಹಳ ಬಹಳ ಅದೃಷ್ಟ ಬಹಳ ಅದೃಷ್ಟ ಶಾಲಿ ಶಾಲೆ ಹ ಮೂಡರಿಗೆ ಬುದ್ಧಿ ಇಲ್ಲದವರಿಗೆ ಅವನು ಪ್ರಕಟನ ಆಗೋದಿಲ್ಲ ಸೊ ಕಣ್ಣ ಚಕ್ಷುಗಳಲ್ಲ ಕಣ್ಣಿಲ್ದೇ ಇರೋರ್ಗೆ ಅಂತ ಹೇಳ್ತಾ ಇಲ್ಲ ಇಲ್ಲಿ ಭಗವಂತ ಮೂಡರಿಗೆ ಬುದ್ಧಿ ಇಲ್ಲದೆ ಇರೋರಿಗೆ ಅಂದ್ರೆ ಭಗವಂತ ಯಾರು ಭಗವಂತನ ಗುಣಗಳೇನು ಅವನು ಯಾಕೆ ಅವತರಿಸ್ತಾನೆ ಅವನನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಎಲ್ಲವೂ ಕೂಡ ಶ್ರವಣ ಪ್ರಕ್ರಿಯೆ ಹ್ಮ್ ಸೊ ಯಾರಿಗೆ ಈ ಬುದ್ಧಿ ಇಲ್ವೋ ಅವರಿಗೆ ಭಗವಂತ ಗೋಚರನ ಆಗೋದಿಲ್ಲ ನಾವು ಭಗವಂತನನ್ನ ಕಣ್ಣಾರೆ ನೋಡಿದ್ರೇನೆ ನಾವು ಅವನು ಅವನಿದಾನೆ ಅಂತಲ್ಲ

ಮೂಲ ರೂಪ ಅಂದ್ರೆ ಎರಡು ಕೈಗಳ ರೂಪವನ್ನ ನೋಡೋದಕ್ಕೆ ಮಾತ್ರ ಅದು ಇಷ್ಟಪಡೋದು ಅರ್ಜುನನ ಕಣ್ಣುಗಳು ಅದಕ್ಕೆ ಅವನಿಗೆ ವಿಶೇಷವಾದ ಚಕ್ಷುವನ್ನ ಕೊಟ್ಟ ವಿಶ್ವರೂಪವನ್ನ ನೋಡಕ್ಕೆ ಅರೆ ನಮ್ಮಂತವರಿಗೆ ಸಾಮಾನ್ಯ ಜನರಿಗೆ ನಮಗೆ ಭಗವಂತ ತನ್ನ ರೂಪವನ್ನು ನೋಡೋದಕ್ಕೆ ಕೃಪೆಯನ್ನ ಕೊಟ್ರೆ ಮಾತ್ರ ಅವನ ರೂಪವನ್ನ ನಮ್ ಕಾಣುತ್ತೆ ಅದು ಭಕ್ತಿಯ ಪರಿಪೂರ್ಣತೆ ಹಂತ ಪ್ರೇಮದ ಹಂತದಲ್ಲಿ ಭಗವಂತನ ರೂಪ ನಮ್ಗೆ ಕಣ್ಣೆದುರಿಗೆ ಕಾಣತ್ತೆ ಇದು ಭಗವಂತ ತನ್ನ ತಾನು ಪ್ರಕಟ ಮಾಡ್ಕೊಳ್ತಾನೆ ಭಗವ ಭಕ್ತರಿಗೆ ಹ್ಮ್ ಸೊ ಅದರಿಂದ ಮೂಡರಿಗೆ ಬುದ್ಧಿ ಇಲ್ದೇ ಇರೋರ್ಗೆ ಯಾರು ಶಾಸ್ತ್ರವನ್ನ ಸ್ವೀಕಾರ ಮಾಡೋದಿಲ್ವೋ ಆಚಾರ್ಯರು ಹೇಳೋದನ್ನ ಯಾರು ಸ್ವೀಕಾರ ಮಾಡೋದಿಲ್ವೋ ಅವ್ರಿಗೆ ಭಗವಂತ ವ್ಯಕ್ತನಾಗೋದಿಲ್ಲ ಮತ್ತೆ ಇನ್ನೊಂದ್ ಹೇಳ್ತಾ ಇದೀನಿ ಅವರಿಗೆ ನಾನು ನನ್ನ ನಾನು ನನ್ನ ಅಂತರಂಗ ಶಕ್ತಿಯಿಂದ ಆವೃತನಾಗಿದ್ದೀನಿ ಹ್ಮ್ ಇದಕ್ಕೆ ಜವನಿಕಾ ಚನ್ನಂ ಇದ್ರಲ್ಲಿ ಆ ಕುಂತಿ ಮಹಾರಾಣಿ ಶ್ರೀಮಂತ ಭಾಗವತದಲ್ಲಿ ಹೇಳ್ತಾಳೆ ಹ್ಮ್ ಜವನಿಕಾ ಜವನಿಕಾ ಅಂದ್ರೆ ಸಂಸ್ಕೃತದಲ್ಲಿ ಪರದೆ ಜವನಿಕಾ ಚನ್ನಂ ಅಂದ್ರೆ ಪರದೆಯಿಂದ ನೀನ್ ಆವೃತನಾಗಿದ್ಯಾ ಭಗವಂತ ಆ ಕುಂತಿ ಮಹಾರಾಣಿ ಅದ್ಭುತವಾದ ಪ್ರಾರ್ಥನೆಗಳನ್ನ ಅರ್ಪಿಸ್ತಾಳೆ ಮೊದ್ಲೇಸ್ಕಂದರು ಅವಳು ಹೇಳ್ತಾಳೆ ಆ ನೀನ್ ಭಗವಂತ ನೀನ್ ನಿನ್ ತಾಯಿ ಮುಂದೆ ನಿಂತ್ಕೊಂಡು ಅಳತಾ ಇದೀಯ ಜೋರಾಗೆ ಭಯದಿಂದ ನಡ್ಕ್ತಾ ಇದೆಯಾ ಆ ಅವಳ ಕೈನಲ್ಲಿ ಕೋಲಿದೆ ನೀನು ತೀಟೆ ಮಾಡಿದೀಯಾ ಮನೆಯಲ್ಲಿ ಅವಳು ನೀನನ್ನ ಒಳ್ ಕಲಿಗೆ ಕಟ್ಟಾಕಕ್ಕೆ ಬಂದಿದ್ದಾಳೆ ನೀ ಅವಳನ್ನ ನೋಡ್ಕೊಂಡು ಭಯದಿಂದ ನೀನು ಅಳ್ತಾ ಇದೀಯ ಹೇಗ ಅರ್ಥ ಮಾಡ್ಕೊಳಕ್ಕಾಗತ್ತೆ ನೀನನ್ನ ನೀನ್ ಭಗವಂತ ಅಂತ ಹೇಳಿದ್ರೆ ಯಾರು ನಂಬಕ್ಕಾಗತ್ತೆ ಹೇಗ್ ನಂಬಕ್ಕಾಗತ್ತೆ ಭಗವಂತ ಅಳ್ತಾನ ಭಗವಂತನೇ ಅಳತಾ ಇದ್ರೆ ನಮ್ಕತೆ ಏನಪ್ಪಾ ನಾವು ಅಳದ್ ಬೇಡ ಅಂತ ಅವನ ಆಶಯವನ್ನ ತಗೊಳ್ತಾ ಇದೀವಿ ಸೊ ಕೃಷ್ಣನನ್ನ ಅರ್ಥ ಮಾಡ್ಕೊಡೋದು ನಿಜವಾಗ್ಲೂ ಕಷ್ಟ ಇದು ಭಗವಂತನ ಲೀಲೆ ಭಗವಂತ ಈ ರೀತಿ ಲೀಲೆ ಅಂದ್ರೆ ಅವನು ಈ ರೀತಿ ತನ್ನ ಭಕ್ತರ ಜೊತೆ ಈ ರೀತಿ ಇರೋದಕ್ಕೆ ಪಡ್ತಾನೆ ಕೃಷ್ಣ ಯಾಕಂದ್ರೆ ತಾಯಿಗೆ ತಾಯಿಯ ಮಾ ತಾಯಿಯ ಪ್ರೀತಿ ಅಂದ್ರೆ ಮಗನನ್ನ ದಂಡಿಸೋದು ಭಗವನ್ ಮಗನನ್ನ ಸರಿಪಡಿಸೋದು ಭಗವನ ಹಾಗೆ ಹಾಲು ಕುಡ್ಸೋದು ಅವ್ನಿಗೆ ಊಟ ತಿನ್ಸೋದು ಅವನಿಗೆ ಇದು ಮಾಡೋ ಅದ್ ಮಾಡ್ಬೇಡ ಅಂತ ಹೇಳೋದು ಇದು ಆ ತಾಯಿಯ ಪ್ರೀತಿ ಭಗವಂತ ನಾನು ಅಂತ ಅವನು ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಯಶೋಧಮ್ಮ ಯಾರಿಗೆ ಪ್ರೀತಿಯನ್ನ ತೋರಿಸ್ತಾಳೆ ಹೇಗೆ ಪ್ರೀತಿಯನ್ನ ತೋರಿಸ್ತಾಳೆ ಮತ್ತೆ ಅವಳ ಭಕ್ತಿ ಏನಾಯ್ತು ಯಾಕಂದ್ರೆ ಅವಳಿಗೆ ಕೃಷ್ಣನ ನನ್ನ ಮಗ ಅದು ಭಾವನೆ ಅವಳಗಿರೋದು ಕೃಷ್ಣ ಇಲ್ಲ ನಾನ್ ದೇವತಮ ಪರಮ ಪುರುಷ ಅಂತ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಅವಾಗ ಅವಳ ಪ್ರೀತಿ ಏನಾಯ್ತು ಅವಳ ಭಕ್ತಿ ಏನಾಯ್ತು ಸೊ ಭಗವಂತ ಸ್ವೀಕಾರ ಮಾಡ್ತೇನೆ ಓಕೆ ತಾಯಿಗೆ ಈ ರೀತಿ ಇರ್ಬೇಕಾ ನಾನು ಸರಿ ಈ ರೀತಿ ಇರ್ತೀನಿ ಅಳ್ಬೇಕಾ ನಾನು ಸರಿ ಅಳ್ತೀನಿ ಅದು ನಾಟಕ ಅಲ್ಲ ಒಂದ್ ಸಹಜ ಭಾವ ಭಾವವನ್ನ ತಳೆದು ಬಿಡ್ತಾನೆ ಓಕೆ ಮಗನ ಭಾವ ಸ್ನೇಹಿತನ ಭಾವ ಇದು ಅರ್ಥ ಆಗೋದಿಲ್ಲ ಸೊ ಇದು ಯೋಗ ಮಾಯೆಯಿಂದ ಆವೃತವಾಗಿ ಹೋಗಿರುತ್ತೆ ಹ ಅದಕ್ಕೆ ಈಶೋಪನಿಷತ್ತಲ್ಲೂ ಕೂಡ ಮಂತ್ರ ಇದೆ ಒಂದು ಹಿರಣ್ಮಯೇನ ಪಾತ್ರೇಣ ಸತ್ಯ ಸಾಪೀತ ಮುಖಂ ತತ್ವಂ ಪೂಷಣ ಪೋ ಸತ್ಯ ಧರ್ಮಾಯ ದೃಷ್ಟಯೇ ಹ್ಮ್ ಹಿರಣ್ಮಯನ ಪಾತ್ರೇಣ ಹಿರಣ್ಮಯ ಒಂದು ಪರದೆ ಇದೆ ಹ ಅದನ್ನ ಅದು ನಮ್ಮಿಂದ ತೆಗಿ ಅಂತ ಪ್ರಾರ್ಥನೆ ಇಲ್ಲಿ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದಾರೆ ಭಗವಂತ ನಿನ್ನ ಮುಂದೆ ಈ ಒಂದು ಪರದೆ ಇದೆ ನನಗೆ ಬರೀ ನಮಗೆ ಬರೀ ಬೆಳಕು ಕಾಣ್ತಾ ಇದೆ ಹಿರಣ್ಮಯ ಹ್ಮ್ ಬರೀ ಬೆಳಕು ನಿನ್ನ ದೇಹದ ತೇಜಸ್ಸು ಮಾತ್ರ ಕಾಣಿಸ್ತಾ ಇದೆ ಹ್ಮ್ ಹೇಗೆ ಆ ಒಬ್ಬ ಅಂದ್ರೆ ನಾವು ಏನಾದ್ರು ನಮ್ ಕೈನಲ್ಲಿ ತುಂಬಾ ಲೈಟ್ ಇಟ್ಕೊಂಡ್ಬಿಟ್ಟಿದೀವಿ ಅಥವಾ ನಮ್ ಸುತ್ತು ಬಟ್ಟೆ ಒಂದು ಲೈಟ್ ಬಟ್ಟೆ ಹಾಕೊಂಡಿದೀವಿ ಅಂತ ಇಟ್ಕೊಳ್ಳಿ ಹ ಉದಾಹರಣೆಗೆ ಅರ್ಥ ಮಾಡ್ಕೊಳಕ್ಕೆ ಪೂರ್ತಿ ಬಲ್ಬ್ಗಳು ಎಲ್ಲಾ ಕಡೆ ಬಟ್ಟೆ ಪೂರ್ತಿ ಹ ಅವಾಗ ಯಾರು ನಮ್ಮನ್ನ ನೋಡಕ್ ಆಗತ್ತೆ ಇಲ್ಲ ಯಾಕಂದ್ರೆ ಆ ದೇಹ ಆ ಲೈಟ್ ಬಟ್ಟೆಯಿಂದ ಬರ್ತಾ ಇರೋ ಬೆಳಕಿನಿಂದ ಯಾರೋ ಅಲ್ಲಿ ಮನುಷ್ಯ ಇದ್ದಾನೆ ಮನುಷ್ಯ ಆ ಬಟ್ಟೆಯನ್ನು ಹಾಕೊಂಡಿದ್ದಾನೆ ಅಂತ ಗೊತ್ತಾಗೋದಿಲ್ಲ ಅವನ ಆ ಬಟ್ಟೆಯನ್ನ ಕಳಚಿ ಅವ್ನು ಬೇರೆ ಬಟ್ಟೆಯನ್ನ ಹಾಕೊಂಡಾಗ ಓ ವ್ಯಕ್ತಿ ಇಲ್ಲಿದ್ದಾನೆ ಅದಕ್ಕೆ ಇಲ್ಲಿ ಭಕ್ತರು ಈಶೋಪನಿಷದಲ್ಲಿ ಪ್ರಾರ್ಥನೆ ಮಾಡ್ತಾ ಇದಾರೆ ನಿನ್ ನಿನ್ನ ಈ ಪರದೆಯನ್ನ ತೆಗೆಯಪ್ಪ ಭಗವಂತ ನಮ್ಗೆ ನಿನ್ನ ದೇಹದ ಕಾಂತಿಯನ್ನು ನೋಡಕ್ಕೆ ನಮ್ಗೆ ಇಷ್ಟ ಇಲ್ಲ ನಿನ್ನ ಅದ್ಭುತವಾದ ಸುಂದರ ಮುಖವನ್ನ ನೋಡಕ್ಕೆ ನಮ್ಗೆ ಆಸೆ ದಯವಿಟ್ಟು ನಿನ್ನ ಈ ಯೋಗಮಾಯ ಪರದೆಯನ್ನ ಸ್ವಲ್ಪ ಸರಿಸು ಅಂತ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದಾರೆ ಹ್ಮ್ ಸೊ ಈ ಯೋಗ ಮಾಯೆ ಭಗವಂತನ ಅಂತರಂಗ ಶಕ್ತಿ ಭಗವಂತನ ಅಂತರಂಗ ಶಕ್ತಿ ಸಂಪೂರ್ಣ ಆಧ್ಯಾತ್ಮಿಕ ಜಗತ್ತು ಈ ಅಂತರಂಗ ಶಕ್ತಿಯಿಂದ ಆಗಿರೋದು ಸೊ ಭಗವಂತನಿಗೆ ಮೂಲವಾಗಿ ಎರಡು ಶಕ್ತಿಗಳಿವೆ ಒಂದು ಅಂತರಂಗ ಶಕ್ತಿ ಒಂದು ಬಹಿರಂಗ ಶಕ್ತಿ ಅಂತರಂಗ ಶಕ್ತಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೆಲಸ ಮಾಡುತ್ತೆ ಬಹಿರಂಗ ಶಕ್ತಿ ಭೌತಿಕ ಜಗತ್ತಿನಲ್ಲಿ ಕೆಲಸ ಮಾಡತ್ತೆ ಭಗವಂತ ತಾನೇ ಸ್ವಯಂ ಏನೂ ಮಾಡೋದಿಲ್ಲ ಎಲ್ಲವೂ ಕೂಡ ಅವನ ಶಕ್ತಿಗಳ ಮೂಲಕ ಮಾಡಿಸ್ತಾನೆ ಹ್ಮ್ ಸೊ ಈ ಶಕ್ತಿಯನ್ನ ನಡ್ಸೋದಕ್ಕೆ ಅವನ ಇನ್ನೊಂದು ಶಕ್ತಿ ಇದೆ ಇಚ್ಛಾಶಕ್ತಿ ಅಂತ ಆಮೇಲೆ ಇನ್ನೊಂದು ಶಕ್ತಿ ಇದೆ ಕ್ರಿಯಾಶಕ್ತಿ ಇನ್ನೊಂದು ಶಕ್ತಿ ಇದೆ ಲೀಲಾ ಶಕ್ತಿ ಅಂತ ಲೀಲಾ ಶಕ್ತಿ ಅಂತರಂಗ ಶಕ್ತಿ ಎಲ್ಲ ಒಂದೇ ಸೊ ಈ ರೀತಿ ಭಗವಂತನ ಅಗಣಿತ ಶಕ್ತಿಗಳಿದೆ ಸೊ ಈ ಅಂತರಂಗ ಶಕ್ತಿ ಭಗವಂತನ ಎಲ್ಲಾ ಲೀಲೆಗಳನ್ನ ಅವಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹ್ಮ್ ಸೊ ನಾವು ಯಾರೋ ಕೃಷ್ಣ ಲೀಲೆಯನ್ನ ಕೇಳಿದ್ರೆ ನಾವು ಪೌರ್ಣಮಾಸಿ ಅಂತ ಕೇಳಿರ್ತೀವಿ ಒಬ್ಬ ಸಾಧ್ವಿಯ ವೇಷದಲ್ಲಿರ್ತಾಳವಳು ಸಾಧ್ವಿಯಂತೆ ಕಾಣ್ತಾ ಇರ್ತಾಳೆ ಹ್ಮ್ ಅವಳು ಯಾವಾಗ್ಲೂ ಧ್ಯಾನದಲ್ಲಿ ಕೂತಿರ್ತಾಳೆ ಅವಳು ಈ ಅಂತರಂಗ ಶಕ್ತಿ ಅವಳ ಕೆಲಸ ಈ ಎಲ್ಲಾ ಲೀಲೆಗಳನ್ನ ಅವ್ಳು ಡೈರೆಕ್ಟರ್ ಅವಳು ಎಲ್ಲ ಲೀಲೆಗಳು ಯಾವ ರೀತಿ ನಡಿಬೇಕು ಯಾರ್ಯಾರು ಏನ್ ಮಾಡ್ಬೇಕು ಯಾವಾಗ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಎಲ್ಲವನ್ನೂ ಕೂಡ ನಿರ್ದೇಶಿಸಳು ಅವಳು ಸೊ ಇವಾಗ ಈ ಒಂದು ದಾಮೋದರ ಲೀಲೆಯಲ್ಲಿ ತಾಯಿ ಕೃಷ್ಣನನ್ನ ಕಟ್ಟಾಕ್ಬೇಕು ಅನ್ನೋದು ಅವಳ ನಿರ್ದೇಶನ ಅದರ ಪ್ರಕಾರ ನಡಿಬೇಕು ಎಲ್ಲ ನಿರ್ದೇಶನ ಅಂದ್ರೆ ಆ ರೀತಿ ಆಟೋಮೆಟಿಕ್ ಆಗಿ ನಡೆಸ್ತಾಳೆ ಭಕ್ತರು ಅಂತರಂಗ ಶಕ್ತಿಯ ನೇರವಾಗಿ ಅವರ ಅದರ ಹಿಡ ಒಂದು ಅಧೀನದಲ್ಲಿ ಇರ್ತಾರೆ ಆದ್ರಿಂದ ಆ ಅಂತರಂಗ ಶಕ್ತಿಗೆ ಹೇಗೆ ಬೇಕೋ ಹಾಗೆ ನಡ್ಕೊತಾರೆ ಅವರು ಸಹಜವಾಗಿ ನಿರ್ದೇಶಕರು ಡ್ರಾಮಾ ಅಂತ ಹೇಳ್ತಾ ಇದೀನಿ ಅರ್ಥ ಅಷ್ಟೇ ಅದು ಆ ರೀತಿ ಅಲ್ಲ ಅಲ್ಲಿ ನಿಂತ್ಕೊಂಡೋಗ ಹಿಂಗೆ ಲೆಫ್ಟ್ ಹೋಗಿ ಇಲ್ಲಿ ಲೈಟ್ ಹೋಗಿ ಹಿಂಗೋಗಿ ಹಂಗೋಗಿ ಅಲ್ಲ ಆ ಭಾವನೆ ಸ್ವಾಭಾವಿಕವಾಗಿರುತ್ತೆ ಭಕ್ತರಲ್ಲಿ ಆ ರೀತಿ ನಡ್ಕೋತಾರೆ ಉದಾಹರಣೆಗೆ ಪ್ರೋಪ್ಪ ಎಪ್ಪತ್ತನೇ ವಯಸ್ಸಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋಗೋದಕ್ಕೆ ಹೇಗೆ ನಿರ್ಧಾರ ಮಾಡ್ತಾರೆ ಅದು ಅಂತರಂಗ ಶಕ್ತಿಯ ಹಿಡಿದ ಅಧೀನದಲ್ಲಿ ಇರೋದ್ರಿಂದ ಅಂತರಂಗ ಶಕ್ತಿ ಪ್ರೇರಣೆ ಕೊಟ್ಟಿರ್ತಾಳೆ ಹಾ ಇವಾಗ ಸಮಯ ಬಂತು ನಡೀರಿ ಹೋಗೋಣ ಸೊ ಈ ರೀತಿ ಅಂತರಂಗ ಶಕ್ತಿ ಭಗವಂತನ ಎಲ್ಲಾ ಲೀಲೆಗಳನ್ನ ನಡೆಸ್ತಾಳೆ ಅವಳು ಭಗವಂತನನ್ನ ನನ್ನ ಅವ್ರ ಬಿಡ್ತಾಳೆ ಸೊ ಗೊತ್ತಾಗಲ್ಲ ಭಕ್ತರಲ್ಲದೆ ಇರೋರಿಗೆ ಕೃಷ್ಣ ಗೊತ್ತಾಗದೇ ಇಲ್ಲ ಯಾವಾಗ ಕೃಷ್ಣ ಪರದೆಯನ್ನ ತೆಗಿತಾನ ಓಕೆ ತೆಗಿ ಈ ಭಕ್ತ ನನಗೆ ಆ ನನ್ನ ಕ್ಷಿ ಈ ಪರಂಪರೆಯಲ್ಲಿ ಅವನು ಬಂದಿದ್ದಾನೆ ಸ್ವೀಕೃತನಾಗಿದ್ದಾನೆ ನನ್ನಿಂದ ಸೊ ಇವನಿಂದ ಈ ಪರದೆಯನ್ನ ಸರಿಸು ಅವನ್ ನೋಡ್ಲಿ ನನ್ನನ್ನ ಅಂತ ಭಗವಂತ ಹೇಳ್ದಾಗ ಅವಾಗ ನಮ್ಗೆ ಭಗವಂತ ಏನು ಅಂತ ಅರ್ಥ ಆಗುತ್ತೆ ಸೊ ಅದಕ್ಕೆ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಅಧಿಕಾರಿಗಳಿಂದ ಪರಂಪರೆಯಲ್ಲಿ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ನಾನು ಇಷ್ಟ ಬಂದಂಗ ನಾನು ಅರ್ಥ ಮಾಡ್ಕೋತೀನಿ ಅಂದ್ರೆ ಸಾಧ್ಯ ಇಲ್ಲ ಅದು ಯಾವಾಗ ನಾವು ಆ ಗುರುಗಳ ಆಚಾರ್ಯರ ಆಶ್ರಯವನ್ನು ಪಡ್ಕೋತೀವೋ ಗುರುಗಳಿಂದ ನಾವು ಇವಾಗ ಆಚಾರ್ಯರಿಂದ ಓದ್ತಾ ಇದೀವಿ ಪ್ರೌಪಾದರ ಪುಸ್ತಕದಿಂದ ಓದ್ತಾ ಇದೀವಿ ಅವಾಗ ನಮ್ಗೆ ಗೊತ್ತಾಗತ್ತೆ ಓ ಭಗವಂತ ಅಂದ್ರೆ ಈಗ ಹ್ಮ್ ಈ ಇದೆಲ್ಲ ವಿಷಯಗಳು ನಮ್ಗೆ ಕ್ರಮೇಣವಾಗಿ ಗೊತ್ತಾಗತ್ತೆ ಅಂತ ಹಂತವಾಗಿ ಸೊ ಎಷ್ಟೊಂದ್ಸತಿ ಅಂತರಂಗ ಶಕ್ತಿ ಹೇಗೆ ಅಂದ್ರೆ ಕೃಷ್ಣನಿಗೆ ಒಂದೊಂದ್ಸತಿ ಗೊಂದಲ ಆಗ್ಬಿಡತ್ತೆ ಹ ಏನು ಅಗಾಸುರ ಅಗಾಸುರನ ನೋಡ್ತಾನೆ ಕೃಷ್ಣ ಅಗಾಸುರ ನೋಡಿದ ತಕ್ಷಣ ಅಯ್ಯೋ ನನ್ನ ಸ್ನೇಹಿತರಲ್ಲ ಅಗಾಸುರನ್ ಬಾಯ ಒಳಗ್ ಕೊಟ್ಟೋದ್ರ ಅಂತ ಒಂದ್ ಕ್ಷಣಕ್ಕೆ ದಿಗ್ಭ್ರಮೆ ಅಂತ ಅಯ್ಯೋ ಅಂದ್ರೆ ಸಹಜವಾಗಿ ಪ್ರೀತಿ ಸ್ನೇಹಿತರನ ಮೇಲೆ ಪ್ರೀತಿಯಿಂದ ಹಾವಿನ ಬಾಯಿ ಒಳಗೆ ಕೊಟ್ಟೋದ್ರಲ್ಲ ನನ್ನ ಸ್ನೇಹಿತರು ಆಮೇಲೆ ಓಕೆ ಓಕೆ ಸರಿ ಇಲ್ಲ ಇಲ್ಲ ಓಕೆ ಅಂದ್ರೆ ಆ ಒಂದು ತನ್ನ ಲೀಲೆಯಲ್ಲಿ ಭಗವಂತ ಎಷ್ಟು ಮಗ್ನಾಗಿ ಹೋಗಿರ್ತಾನೆ ಅಂದ್ರೆ ಅವನಿಗೆ ತಕ್ಷಣ ಅವನು ತಾನು ಭಗವಂತ ಅಂತಾನೆ ಮಾಡಿಸ್ಬಿಟ್ಟಿರ್ತಾನೆ ಆಮೇಲೆ ಅವನಿಗೆ ಜ್ಞಾಪಿಸ್ಬೇಕ ಇಲ್ಲ ನೀ ಭಗವಂತ ಅದು ಕೂಡ ಲೀಲಾ ಶಕ್ತಿ ಸೊ ಹೀಗೆ ಅಚಿಂತ್ಯ ಕೃಷ್ಣನ ಲೀಲೆಗಳನ್ನು ವಿಶೇಷವಾಗಿ ವೈಕುಂಠದಲ್ಲಿ ನಾರಾಯಣನ ಲೀಲೆಗಳು ಬಹಳ ಹೋಲಿಕೆಯಲ್ಲಿ ಬಹಳ ಸುಲಭ ಅರ್ಥ ಮಾಡ್ಕೊಡೋದು ಯಾಕಂದ್ರೆ ಹ್ಮ್ ನಾರಾಯಣ ಅಲ್ಲಿ ಕೂತಿದ್ದಾನೆ ಚತುರ್ಭುಜನ ಆಗಿದ್ದಾನೆ ಶಕ್ತಿ ಎಲ್ಲರೂ ಅವನ ಸೇವೆಯಲ್ಲಿ ತೊಡಗಿದ್ದಾರೆ ಆ ಲಕ್ಷ್ಮೀ ದೇವಿ ಕೂತಿದ್ದಾಳೆ ಪಕ್ಕ ಹ್ಮ್ ಇವಾಗ ಉದಾಹರಣೆಗೆ ಕುಮಾರರು ಬರ್ತಾರೆ ವೈಕುಂಠಕ್ಕೆ ಜಯ ವಿಜಯರನ್ನ ಆ ಜಯ ವಿಜಯರಿಗೆ ಶಾಪ ಕೊಡುವಾಗ ಅವಾಗ ಅವ್ರು ನೋಡ್ತಾ ಇದಾರೆ ಭಗವಂತ ಬರ್ತಾ ಇದ್ದಾನೆ ಆ ಎಲ್ಲಾರು ಕೂಡ ಯಾರ ಪಾದಗಳನ್ನ ಪಾದ ಪದ್ಮಗಳನ್ನ ಆರಾಧನೆ ಮಾಡ್ತಾರೋ ಅವನು ಅದೇ ಪಾದ ಪದ್ಮಗಳಲ್ಲಿ ಆ ಅಂದ್ರೆ ನಡ್ಕೊಂಡಲ್ಲ ಬರ್ತಾ ಇದ್ದಾನೆ ಅವನು ಆ ಪಾದ ಪದ್ಮಗಳನ್ನ ನೋಡ್ತಾರೆ ಅವನ ಪಾದಗಳಲ್ಲಿ ಇರುವಂತ ತುಳಸಿಯನ್ನ ನೋಡ್ತಾರೆ ಹ್ಮ್ ಜೊತೆಗೆ ಅಹ್ ಲಕ್ಷ್ಮೀ ದೇವನು ಬಂದಿದ್ದಾಳೆ ಗರುಡ ಇದ್ದಾನೆ ಅವನ ಎಲ್ಲರೂ ಭಕ್ತರಿದ್ದಾರೆ ಸೇವಕರಿದ್ದಾರೆ ಕುಮಾರರಿಗೆ ಬಹಳ ಸಂತೋಷ ಅದು ಅವರ ಇದು ಸಹಜವಾದ ಭಗವಂತನ ಒಂದು ಸ್ವಭಾವ ರೂಪ ಹ್ಮ್ ಲೀಲೆ ಎಲ್ಲ ಆ ಸುಮಾರು ಮಟ್ಟಿಗೆ ಅರ್ಥ ಮಾಡ್ಕೋಬಹುದು ಆದ್ರೂ ಅದರಲ್ಲೂ ಅವರು ಕುಮಾರರು ದಿಗ್ಭ್ರಮಿತರಾಗಿ ಹೋಗ್ತಾರೆ ಯಾಕಂದ್ರೆ ಎಲ್ಲವನ್ನು ಅವ್ರು ಆದ್ರೆ ಭಗವಂತ ಏನ್ ಮಾಡ್ತಾನೆ ಭಗವಂತ ಅವ್ರಿಗೆ ಅವರಲ್ಲಿ ಕ್ಷಮಾಪಣೆ ಕೇಳ್ತಾನೆ ನನ್ನ ಈ ವಾರ ಪಾಲಕರು ಮಾಡಿದ್ದ ನನ್ನ ಭಕ್ತರವ್ರು ಆದ್ರೆ ಅವ್ರು ಮಾಡಿದ್ದಂತ ತಪ್ಪಿನಿಂದ ನಾನೇ ನಾನೇ ಆ ತಪ್ಪಿಗೆ ಕಾರಣ ದಯವಿಟ್ಟು ಕ್ಷಮಿಸಿ ಅಂತ ಕುಮಾರ ಇದೇನಿದು ಭಗವಂತ ನೀನು ಎಲ್ಲಕ್ಕೂ ಕಾರಣ ನೀನು ಎಲ್ಲದನ್ನ ಎಲ್ಲರನ್ನು ಮೀರಿರೋ ನೀನು ಕ್ಷಮಾಪಣೆಯನ್ನ ಕೇಳೋದು ಅಥವಾ ಕೇಳ್ತಾರೆ ಕೃಷ್ಣ ವಿಷ್ಣು ಕೇಳ್ತಾ ಇದಾನೆ ಕುಮಾರರಿಗೆ ನೀವು ನಿಮ್ಗೆ ದಯವಿಟ್ಟು ಕೃಪೆ ತೋರಿ ಅವ್ರು ಬೇಗ ನನ್ನ ಹತ್ರ ವಾಪಸ್ ಬರುವಂಗೆ ಮಾಡಿ ಅಂತ ಕುಮಾರ್ ಇದ್ರೆ ನಾವ್ ಹೆಂಗ ಅದನ್ನ ಮಾಡ್ಬೇಕಾಗತ್ತೆ ನೀನ್ ಹೇಳಿದ್ರೆ ಆಗತ್ತೆ ಭಗವಂತ ಹ್ಮ್ ಅಂದ್ರೆ ವಿಷ್ಣು ಕೂಡ ಅವನ ಗುಣಗಳು ಎಷ್ಟು ವಿಶೇಷವಾದವು ಅಂದ್ರೆ ಅವನನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಇನ್ನು ಕೃಷ್ಣ ಅಂತ ಇನ್ನೊಂದು ಲೆವೆಲ್ ಹ ರಾಮನನ್ನಾದ್ರೂ ಅರ್ಥ ಮಾಡ್ಕೋಬಹುದು ಸ್ವಲ್ಪ ಹ್ಮ್ ರಾಮನನ್ನು ಒಂದೊಂದ್ಸತಿ ಅರ್ಥ ಮಾಡ್ಕೊಳೋದ್ ಕಷ್ಟ ಯಾಕಂದ್ರೆ ಒಂದ್ ಕಡೆ ಆ ಕೈ ಈ ಹೇಳ್ತಾಳೆ ನೀನು ಕಾಡಿಗೆ ಹೋಗ್ಬೇಕು ಅಂತ ತಕ್ಷಣ ಒಂದ್ ತುಟುಕ್ ಬಿಟಕ್ ಅಂದೆ ಒಂದ್ ಸ್ವಲ್ಪವೂ ದುಃಖ ವ್ಯಕ್ತಪಡಿಸೋದಿಲ್ಲ ಹ್ಮ್ ತಂದೆಯ ಆಗ್ನೆ ಪತ್ನಿಯನ್ನ ಬಿಟ್ಟು ಹೋಗ್ಬೇಕು ಎಲ್ಲರನ್ನ ಬಿಟ್ಟು ಹೋಗ್ಬೇಕು ಅಂತ ಮನ್ಸು ಮಾಡಿದ್ದ ರಾಮ ಅವಾಗ ಒಂದ್ ಚೂರು ಅವನಿಗೆ ಬೇಸರ ಆಗ್ಲಿಲ್ಲ ಅವನೇನು ದುಃಖವನ್ನು ವ್ಯಕ್ತಪಡಿಸ್ಲಿಲ್ಲ ಅರೆ ಯಾವಾಗ ಸೀತೆಯನ್ನ ರಾವಣ ಕರ್ಕೊಂಡು ಹೋಗ್ಬಿಡ್ತಾನೋ ಅವಾಗ ಎಂತಹ ದುಃಖವನ್ನು ವ್ಯಕ್ತಪಡಿಸ್ತಾನೆ ಲೀಲೆ ತೋರ್ಸ್ಕೊಡಕ್ಕೆ ಸ್ತ್ರೀಯ ಮೇಲಿನ ವ್ಯಾಮೋಹದಿಂದ ಈ ರೀತಿ ದುಃಖವಾಗುತ್ತೆ ಸೊ ಹೀಗೆ ಭಗವಂತ ತನ್ನ ಲೀಲೆಗಳನ್ನ ಹಲವಾರು ಕಾರಣಗಳಿಂದ ಮಾಡ್ತಾನೆ ನಮ್ಗೆ ಅದು ಗೊತ್ತಾಗೋದಿಲ್ಲ ಯಾಕಂದ್ರೆ ಇದೆಲ್ಲವೂ ಕೂಡ ಅವನ ಯೋಗಮಾಯೆ ಇದೆಲ್ಲವೂ ಯೋಗಮಾಯೆ ಸೊ ಈ ಎಲ್ಲ ಕಾರಣಗಳಿಂದ ಯಾರಿಗೂ ಕೂಡ ಅರ್ಥ ಆಗಲ್ಲ ಭಗವಂತ ಅದಕ್ಕೆ ಕೃಷ್ಣ ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತಾನೆ ಜರ್ಮ ಮೇ ದಿವ್ಯಂ ನನ್ನನ್ನ ನೀವು ಭೌತಿಕ ದೃಷ್ಟಿಯಿಂದ ನೋಡ್ಬೇಡಿ ಭೌತಿಕವಾಗಿ ನೋಡ್ಬೇಡಿ ನನ್ನನ್ನ ಆ ನನಗೂ ಎರಡೇ ಎರಡೇ ಕೈ ಇರ್ಬೋದು ಆ ನಿಮ್ಮ ನಿಮಗೆ ಕೋಚರ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ನಾನು ನಡ್ಕೋತಾ ಇರ್ಬೋದು ಬಹಿರಂಗವಾಗಿ ಆದ್ರೂ ಅರೆ ನಾನು ನಿಮ್ಮಲ್ಲಿ ಒಬ್ಬನಲ್ಲ ನಿಜವಾಗಿಯೂ ನೀವು ನನ್ನ ರೂಪವನ್ನ ಹೋಲಿಸ್ತಾ ಇದ್ದೀರಾ ನಾನು ನಿಮ್ಮ ರೂಪವನ್ನ ಹೋಲಿಸ್ತಾ ಇಲ್ಲ ಹೋಲ್ತಾ ಇಲ್ಲ ಹ್ಮ್ ಎರಡ್ ಕೈ ಅಂದ್ರೆ ಜನ ನಂಬಲ್ಲ ಕೃಷ್ಣ ಎರಡ್ ಕೈ ಅಂದ್ರೆ ನಮ್ ತರಾನೇ ಇರ್ಬೇಕು ಅವನು ಹ ವಿಷ್ಣು ನಾಲ್ಕೈ ಹಾ ಓಕೆ ಓಕೆ ನಾಲ್ಕೈ ಇದ್ರೆ ಸರಿ ಯಾಕಂದ್ರೆ ನಮಗ್ ನಾಲ್ಕೈ ಇಲ್ವಲ್ಲ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ ಹ್ಮ್ ಯುದಿಷ್ಠಿರ ಮಹಾರಾಜನಿಗೆ ಸುಳ್ಳು ಹೇಳಕ್ ಹೇಳ್ತಾನೆ ಹಾ ಅಶ್ವತ್ಥಾಮೋ ಗಜಾತ ಅಯ್ಯೋ ಯುಧಿಷ್ಠಿರನಿಗೆ ವಿಧಿಷ್ಠಿರ ಹೇಳ್ತಾನೆ ಅಯ್ಯೋ ಇಲ್ಲ ನಾನು ಜೀವನ ಪರ್ಯಂತ ನಾನು ಸುಳ್ಳು ಹೇಳಿಲ್ಲ ಭಗವಂತ ಹೇಗೆ ಹೇಳೋದು ಯಾಕಂದ್ರೆ ಭಗವಂತನೇ ಭೇದಗಳಲ್ಲಿ ಎಲ್ಲಾ ಸೃಷ್ಟಿ ಮಾಡಿರೋದು ಇದು ಧರ್ಮ ನೀತಿ ಯುಧಿಷ್ಠಿರ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇರೋನು ಅವನಿಗೆ ಇವಾಗ ಅವನು ಜೀವನ ಪರ್ಯಂತ ಧರ್ಮವನ್ನು ಪಾಲನೆ ಮಾಡಿದಾನೆ ಇವಾಗ ಕೃಷ್ಣ ಹೇಳ್ತಾ ಇದಾನೆ ಸುಳ್ಳು ಹೇಳ್ಬೇಕು ನೀನು ಇವಾಗ ಅರ್ಥ ಮಾಡ್ಕೊಡೋದು ಕೃಷ್ಣನ ನದಿಕ್ಕೆ ಜನ ಬಹಳ ಅಪಾರ್ಥ ಮಾಡ್ಕೋತಾರೆ ಬಹಳ ಬಹಳ ಅಪಾರ್ಥ ಮಾಡಿ ಇನ್ನು ಗೋಪಿಯರ ಬಗ್ಗೆ ಅಂತೂ ಮಾತಾಡೋದೇ ಇಲ್ಲ ಯಾಕಂದ್ರೆ ಅರ್ಥನೇ ಆಗೋದಿಲ್ಲ ಅರ್ಥನೇ ಆಗದೆ ಇರೋ ವಿಷಯ ಹ್ಮ್ ಸೊ ಈ ರೀತಿ ಭಗವಂತನ ಅಂತರಂಗ ಶಕ್ತಿ ಎಲ್ಲವನ್ನೂ ನಡೆಸ್ತಾ ಇದೆ ಅವನ ಇಚ್ಛೆಯ ಪ್ರಕಾರ ಪರಿಶುದ್ಧ ಯಾರು ಹೃದಯದಲ್ಲಿ ಪರಿಶುದ್ಧವಾಗಿರ್ತಾರೋ ಅವರಿಗೆ ಮಾತ್ರ ಕೃಷ್ಣ ಅರ್ಥವಾಗ ಸಾಧ್ಯ ಇಲ್ಲಾಂದ್ರೆ ಏನಾಗುತ್ತೆ ಶ್ರವಣ ಮಾಡ್ತೀವಿ ಅರೆ ಭೌತಿಕ ದೃಷ್ಟಿಕೋನದಿಂದ ನೋಡ್ತೀವಿ ಹ್ಮ್ ಅರೆ ಸುಳ್ಳು ಹೇಳ್ಬಾರ್ದಲ್ವಾ ಮತ್ತೆ ನೀವ್ ಯಾಕೆ ಸುಳ್ಳು ಇದಾನೆ ಅಪರಾಧ ಮಾಡ್ತೀವಿ ಹ್ಮ್ ಅದ್ರಿಂದ ಭಾರತದಲ್ಲಿರೋರು ವಿಶೇಷವಾಗಿ ಈ ಈ ಒಂದು ರಸ ತತ್ವವನ್ನ ಕೃಷ್ಣನ ವಿಜ್ಞಾನವನ್ನ ಅರ್ಥ ಮಾಡ್ಕೋಬೇಕು ಕೃಷ್ಣ ಯಾರು ಕೃಷ್ಣನನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅವನು ಯಾಕೆ ಏನನ್ನ ಮಾಡ್ತಾನೆ ಎಲ್ಲದಕ್ಕೂ ಕಾರಣ ಇದೆ ಎಲ್ಲದಕ್ಕೂ ಕಾರಣ ಇದೆ ಹ್ಮ್ ಎಷ್ಟೊಂದು ಜನ ಹೇಳ್ತಾರೆ ಭೀಷ್ಮ ಯಾಕೆ ಭೀಷ್ಮ ಯಾಕೆ ಪಾಂಡವರ ಕಡೆ ಬರ್ಲಿಲ್ಲ ಭೀಷ್ಮ ಯಾಕೆ ದ್ರೋಣ ಕೌರವರ ಕಡೆ ಇದ್ದ ಯಾಕೆಂದ್ರೆ ಕಾರಣ ಇತ್ತು ಅದಕ್ಕೆ ಭಗವಂತನ ಇಚ್ಛೆ ಪ್ರಕಾರ ಭೀಷ್ಮ ಕೌರವರ ಕಡೆ ಇರ್ತಾನೆ ಯಾಕೆಂದ್ರೆ ಭಗವಂತನಿಗೆ ಆ ವೀರ ರಸವನ್ನ ಆಸ್ವಾದಿಸ್ಬೇಕಾಗಿತ್ತು ಆ ವೀರ ರಸವನ್ನ ಅವನು ತನ್ನ ಭಕ್ತನಾದ ಭೀಷ್ಮನ ಭೀಷ್ಮ ನೊಂದಿಗೆ ಅವನು ಆ ವೀರ ರಸವನ್ನ ಆಸ್ವಾದಿಸ್ಬೇಕಾಯ್ತು ಅವನ್ಗೆ ಸೊ ಭಗವಂತ ಅವನನ್ನ ಆ ಕಡೆನೆ ಉಳ್ಕೊಳ್ಳೋಂಗ್ ಮಾಡ್ತಾನೆ ಅರ್ಥ ಆಗಲ್ಲ ಮಹಾಭಾರತವನ್ನು ಓದಿದ್ರೆ ದಯವಿಟ್ಟು ಮಹಾಭಾರತವನ್ನ ದೃಷ್ಟ ಭೌತಿಕ ದೃಷ್ಟಿಕೋನದಿಂದ ಓದ್ಬೇಡಿ ಬಹಳ ಬಹಳ ತಪ್ಪುಗಳನ್ನ ಮಾಡ್ತೀವಿ ಅವಾಗ ಯಾಕಂದ್ರೆ ಮನಸ್ಸಿನಲ್ಲಿ ಈ ರೀತಿ ಯೋಚನೆ ಹೋಗ್ಬಿಡುತ್ತೆ ಅಯ್ಯೋ ಇದೇನಿದು ಸರಿ ಇಲ್ವಲ್ಲ ಇದು ಮಾಡ್ತಾ ಇರೋದು ಅಪರಾಧ ಸೊ ಓದಬೇಕು ಅಂದ್ರೆ ಭಕ್ತರ ಸಂಘದಲ್ಲಿ ಓದಿ ಯಾರು ಕೃಷ್ಣನನ್ನ ಅರ್ಥ ಮಾಡ್ಕೊಂಡಿದಾರೋ ಸ್ವಲ್ಪ ಮುಂದುವರೆದಿರೋ ಭಕ್ತರ ಸಂಘದಲ್ಲಿ ಇವೆಲ್ಲ ಕೃಷ್ಣನ ವಿಷಯಗಳನ್ನ ಓದ್ಬೇಕು ನಾವೇ ಓದಿದ್ರೆ ಸುಮಾರು ನಾವು ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆಗಳೇ ಜಾಸ್ತಿ ಹ್ಮ್ ಹ್ಮ್ ಸೊ ಇದು ನಾವು ಅರ್ಥ ಮಾಡ್ಕೋಬೇಕು ನಾವು ಯಾವ ತರಹ ಎಂತಹ ಒಂದು ಮಾರ್ಗವನ್ನ ಅನುಸರಿಸ್ತಾ ಇದೀವಿ ಹ್ಮ್ ಬ್ರಹ್ಮ ಕೂಡ ದಿಗ್ಭ್ರಮಿತನಾಗೋದ ಹ್ಮ್ ಸೃಷ್ಟಿಕರ್ತ ಎಲ್ಲರಿಗಿಂತ ಬುದ್ಧಿವಂತ ನಾಲ್ಕು ತಲೆ ಒಂದ್ ತಲೆ ಅಲ್ಲ ನಾವು ಒಂದ್ ತಲೆಯಿಂದ ಅರ್ಥ ಮಾಡ್ಕೋತೀವಿ ನಾಲ್ಕು ತಲೆಗಳು ಅದು ನಮ್ಮ ಬ್ರಹ್ಮಾಂಡದ ಬ್ರಹ್ಮನಿಗೆ ಬೇರೆ ಬೇರೆ ಬ್ರಹ್ಮಾಂಡದ ಬ್ರಹ್ಮರಿಗೆ ನೂರು ತಲೆ ಸಾವಿರ ತಲೆ ಆ ನಾಲ್ಕು ತಲೆ ಇರೋ ಬ್ರಹ್ಮನಿಗೂ ಕೂಡ ಗೊತ್ತಾಗ್ಲಿಲ್ಲ ಹ್ಮ ಯಾರಿದು ಕೃಷ್ಣ ಅಘಾಸುರನನ್ನ ಕೊಂದಿದ್ದಾನೆ ಇವನ ಶಕ್ತಿಯ ಅಂದಾಜನ್ನ ನಾನು ಮಾಡ್ಬೇಕು ಸರಿ ಇವನ ಎಲ್ಲಾ ಗೋಪಾಲಕರನ್ನ ಎಲ್ಲಾ ಸ್ನೇಹಿತರನ್ನ ಇವತ್ತು ನಾನು ಬಚ್ಚಿಟ್ಬಿಡ್ತೀನಿ ಹಸುಗಳನ್ನ ಬಚ್ಚಿಟ್ಬಿಡ್ತೀನಿ ಏನ್ ಮಾಡ್ತಾನೆ ನೋಡೋಣ ದಿಗ್ಭ್ರಮಿತನಾಗೋದ ಬ್ರಹ್ಮ ಹ್ಮ್ ಬ್ರಹ್ಮ ಸಂಹಿತೆಯನ್ನು ಅವನೇ ಬರ್ದಿರೋದು ಗೋವಿಂದ ಪುರುಷ ಈಶ್ವರ ಪರಮ ಕೃಷ್ಣ ಅವನೇ ಬರ್ತಿರೋದು ದಿಗ್ಭ್ರಮಿತನಾಗೋದು ಅರ್ಥ ಆಗಲ್ಲ ಆಮೇಲೆ ಪ್ರಾರ್ಥನೆಯನ್ನ ಅರ್ಪಿಸ್ತಾನೆ ಇದು ಬ್ರಹ್ಮ ವಿಮೋಹನ ಇಲ್ಲ ಅದಾದ್ಮೇಲೆ ಹಾ ಕೃಷ್ಣನಿ ಕೃಷ್ಣ ನೀನೇ ಅಲ್ವಾ ನಾರಾಯಣ ನನ್ ತಂದೆ ಅಂತ ಆಮೇಲೆ ಕೃಷ್ಣ ಹೇಳ್ತಾನೆ ಇಲ್ಲ ನಾನೆಲ್ಲಿ ನಿನ್ ತಂದೆ ನಾರಾಯಣ ನಾನ್ ಗೋಪಾಲ ಇಲ್ಲಿದ್ದೀನಿ ನೋಡು ಇಲ್ಲಿ ನಂದ ಯಶೋದ ನನ್ ಸ್ನೇಹಿತರಿದ್ದಾರೆ ಹ್ಮ್ ಬ್ರಹ್ಮ ಹೇಳ್ತಾನೆ ಇಲ್ಲ 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 ನೀನ್ ಅದೇ ವ್ಯಕ್ತಿ ನೀನ್ ಅವನೇ ಯಾಕಂದ್ರೆ ಭಗವಂತ ಕೃಪೆ ಕೊಡ್ತಾನೆ ಬ್ರಹ್ಮನಿಗೆ ಅವಾಗ ಅರ್ಥ ಮಾಡ್ಕೊಡಕೆ ಹೌದು ಹೌದು ನಾನೇ ನಾರಾಯಣ ನಾನೇ ಕೃಷ್ಣ ಹ್ಮ್ ಇಂದಿರಾ ಭ್ರಮಿತನ ಆಗ್ತಾನೆ ಹ್ಮ್ ಈ ಗೋಪಾಲ್ ಈ ಬೃಂದಾವನದಲ್ಲಿರೋ ಎಲ್ಲ ವಾಸಿಗಳು ನನ್ನನ್ನ ಆರಾಧನೆ ನನ್ನ ಆರಾಧನೆಯನ್ನು ಬಿಟ್ಟು ಈ ಕೃಷ್ಣ ಯಾವ ಗೋವರ್ಧನ ಯಾವ ಬೆಟ್ಟಕ್ಕೆ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ ಇದನ್ನ ಸ್ವೀಕಾರ ಮಾಡ್ಬಿಡ್ತಾರೆ ನೋಡೋಣ ನನ್ನ ಶಕ್ತಿಯನ್ನ ತೋರಿಸ್ತೀನಿ ಇವತ್ತು ಅಹಂಕಾರ ನಾನು ಅವ್ರಿಗಿಂತ ಮಿಗಿಲಾದವನು ಸೊ ನನ್ನ ಆರಾಧನೆ ನಿಲ್ಸಿರೋದ್ರಿಂದ ನನ್ನ ಶಕ್ತಿಯನ್ನು ಪ್ರದರ್ಶಿಸಿ ಅವರನ್ನ ದಮನ ಮಾಡ್ತೀನಿ ಹ್ಮ್ ದಿಗ್ಭ್ರಮಿತನಾಗಿ ಆಮೇಲೆ ಅಪರಾಧವನ್ನು ಮಾಡಿ ಬಂದು ಪಾದಗಳಿಗೆ ಬೀಳ್ತಾನೆ ಅಂದ್ರೆ ಇಂದ್ರನು ಕೂಡ ಭಗವಂತನ ಭಕ್ತ ಆದ್ರೆ ಬೃಂದಾವನ ವಾಸಿಗಳು ಭಗವಂತನಿಗೆ ಅತ್ಯಂತ ಆತ್ಮೀಯರು ಎಲ್ಲರಿಗಿಂತ ಆತ್ಮೀಯರು ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಒಬ್ಬ ಇದ್ದಾನೆ ಇಂದ್ರ ಇದ್ದಾನೆ ಆದರೆ ಗೋಲೋಕ ಬೃಂದಾವನದ ಒಂದೇ ಗೋಲೋಕ ಬೃಂದಾವನ ಅಲ್ಲಿರೋ ಗೋಲೋಕ ವಾಸಿಗಳು ಭಗವಂತನಿಗೆ ಎಲ್ಲಕ್ಕಿಂತ ಪ್ರಿಯ ಈ ಬ್ರಹ್ಮಾಂಡ ನಾಶ ಆಗತ್ತೆ ಸೃಷ್ಟಿ ಆಗತ್ತೆ ಅವನ್ಗೇನ್ ಅದು ವಿಷ್ಣುವಿನ ದೇಹದಿಂದ ಬರುತ್ತೆ ಹೋಗುತ್ತೆ ಅವನ್ಗೇನು ಅಷ್ಟೊಂದ್ರ ಬಗ್ಗೆ ಇಲ್ಲ ಆದ್ರೂ ಕೂಡ ಇಂದ್ರ ಆ ಒಂದು ಒಂದು ಭೂಮಂಡಲವನ್ನ ನಡ್ಸೋದಿಕ್ಕೆ ದೇವತೆಗಳಲ್ಲಿ ಮುಖ್ಯಸ್ಥನು ಸೊ ಕ್ಷಮಸ್ತಾನೆ ಅರಿ ಏನು ಮಾತಾಡಲ್ಲ ಏನು ಮಾತಾಡಲ್ಲ ಅಂದ್ರೆ ಹೇಳ್ತಾನೆ ಹ್ಮ್ ನೀನ್ ತುಂಬಾ ಅಹಂಕಾರದಿಂದ ಮೆರೆದಿದ್ದೆ ಅದಕ್ಕೆ ನಿನಗೆ ನಾನು ಪಾಠ ಕಲಿಸ್ಬೇಕಾಗಿತ್ತು ಅಂತ ನೇರವಾಗಿ ಹ್ಮ್ ಆಮೇಲೆ ಇಂದ್ರ ಅಭಿಷೇಕ ಮಾಡಿ ಇಂದ ಕೃಷ್ಣನಿಗೆ ಗೋವಿಂದ ಅಂತ ಹೆಸರನ್ನು ಕೊಡ್ತಾನೆ ಸೊ ಈ ರೀತಿ ದೊಡ್ಡ ದೊಡ್ಡವರೇ ದಿಗ್ಭ್ರಮಿತರಾಗಿ ಹೋಗ್ತಾರೆ ಮಹಾ ಬುದ್ಧಿವಂತರೇ ಹೋಗ್ತಾರೆ ಇನ್ನು ಮಿಕ್ಕಿದವರು ಅವ್ರಿಗೆ ಗೊತ್ತೇ ಇಲ್ಲ ಕೃಷ್ಣ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕೃಷ್ಣ ಅಂತ ತಿಳ್ಕೊಂಡಿರೋರು ಅವ್ರನ್ನ ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ ಅದರಿಂದ ನಮ್ಮ ಸ್ಥಾನವನ್ನು ನಾವು ಅರ್ಥ ಮಾಡ್ಕೋಬೇಕು ಆ ಯಥಾರ್ಥವಾಗಿ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಹ್ಮ್ ಸೊ ಎಷ್ಟು ಶ್ರೇಷ್ಠವಾದ ಒಂದು ಪಥವನ್ನ ನಾವು ಅನುಸರಿಸ್ತಾ ಇದ್ದೀವಿ ಇದೆಲ್ಲ ನಾನ್ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಗ್ ಗೊತ್ತಾಗ್ಬೇಕು ಏನೋ ಬಹಳ ವಿಶೇಷವಾದ ಪಥದಲ್ಲಿ ತೊಡಗಿದೀವಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಏನೋ ಕಷ್ಟ ಬರ್ತಾ ಏನೋ ಸುಖ ಬರ್ದ ಅಯ್ಯೋ ನಾನು ತಿರ್ಗಾ ಇನ್ನೊಂದ್ ಕಷ್ಟ ಅನ್ನೊಂದ್ ಕಷ್ಟ ಅದ ಅದ್ ಇದ್ದಿದ್ದೆ ಅದು ಎಲ್ರಿಗೂ ಇದ್ದಿದ್ದೆ ಅದು ಅರೆ ಕೃಷ್ಣ ಭಕ್ತಿ ಎಷ್ಟು ಜನರಲ್ಲಿ ಇದೆ ಎಷ್ಟು ಜನರ ಜೀವನದಲ್ಲಿ ಕೃಷ್ಣ ಭಕ್ತಿ ಇದೆ ಸೊ ಕೃಷ್ಣ ಭಕ್ತಿಯನ್ನ ಪಡ್ಕೊಂಡಿರೋರು ಅತ್ಯಂತ ಭಾಗ್ಯಶಾಲಿಗಳು ಮರ್ತು ಬಿಡ್ಬಾರ್ದು ನಾವು ನಮ್ಮ ದಿನನಿತ್ಯದ ಅಜ್ಞಾನದಲ್ಲಿ ನಾವು ಈ ಮಹಾಮಾಯೆ ಇಲ್ಲಿ ಅಲ್ಲಿ ಯೋಗ ಮಾಯೆ ಯೋಗ ಮಾಯೆ ಆವರಿಸಿದೆ ನಮ್ಮನ್ನ ಮಹಾಮಾಯೆ ಅಂದ್ರೆ ಈ ಭೌತಿಕ ಮಾಯ ಆವರಿಸಿದೆ ಸೊ ನಾವು ಯಾರು ನಾವು ಏನ್ ಮಾಡ್ತಾ ಇದ್ದೀವಿ ಭಗವಂತನ ಭಕ್ತಿ ಭಗವಂತನ ಭಕ್ತರು ಎಲ್ಲವನ್ನೂ ಮರ್ತು ಬಿಡ್ತೀವಿ ಮರ್ತ್ ಬಿಟ್ಟು ದಿಗ್ಭ್ರಮಿತರಾಗೋಗ್ತೀವ ಅಯ್ಯೋ ನನ್ಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಪ್ಪ ಎಲ್ಲಾ ಕಷ್ಟ ಇದೆ ಕೃಷ್ಣನ ಭಕ್ತಿ ಮಾಡ್ತಾ ಇದೆಯಲ್ಲಪ್ಪ ಅದನ್ನೆಲ್ಲ ಮರ್ತ ಬಿಡ್ತಾ ಇದೆಯಾ ಹಾ ಹೌದು ಕೃಷ್ಣ ಭಕ್ತಿ ಮಾಡ್ತಾ ಇದೀನಿ ಆದ್ರೆ ಎಂತ ಆದ್ರೆ ಆದರೆ ಇಲ್ಲ ಫುಲ್ ಸ್ಟಾಪ್ ಕೃಷ್ಣನ ಭಕ್ತಿ ಮಾಡ್ತಾ ಇದ್ದೀನಿ ಮನಸ್ಸು ಅದ್ರ ಮೇಲೆ ಕೇಂದ್ರೀಕೃತವಾಗಬೇಕು ಓ ಕೃಷ್ಣನ ಭಕ್ತಿ ಮಾಡ್ತಾ ಇದ್ದೀನಿ ಎಲ್ಲಕ್ಕಿಂತ ಆನಂದಮಯವಾದದ್ದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಇದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಗುರಿ ಅಂತಿಮ ಗುರಿ ಸೃಷ್ಟಿಯಲ್ಲೇ ಭೌತಿಕ ಜಗತ್ತಿನಲ್ಲ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಇರೋದು ಇದೊಂದೇ ಕೃಷ್ಣ ಭಕ್ತಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ಅದ್ಭುತವಾದದ್ದು ಅಂದ್ರೆ ಹ್ಮ ಅವನಿಗೆ ಜನ್ಮವಿಲ್ಲ ಅರ್ಜನ್ಮ ತಗೊತಾನೆ ಹೇಗೆ ತಗೊಳ್ತಾನೆ ಜನ್ಮ ಸಾಮಾನ್ಯ ಜೀವಿಯಂತೆ ತಾಯಿಯ ಗರ್ಭದಿಂದ ಇದಾಗೋದಿಲ್ಲ ಅವನು ಅವನು ವಸುದೇವನ ಹೃದಯದಿಂದ ಆ ಹೃದಯಕ್ಕೆ ವರ್ಗಾವಣೆ ಆಗ್ತಾನೆ ಆಮೇಲೆ ಸುಮ್ನೆ ಸಮಯ ಬಂದ ತಕ್ಷಣ ಅವ್ರ ಮುಂದೆ ವಸುದೇವ ದೇವಕಿಯರ ಮುಂದೆ ಕಾಣಿಸ್ಕೋತಾನೆ ಚತುರ್ಭುಜನಾಗಿ ಅಷ್ಟೇ ಜನ್ಮ ಅದರಿಂದ ಅವನಿಗೆ ಜನ್ಮ ಇಲ್ಲ ಯಾಕಂದ್ರೆ ಅವನು ನಮ್ ತರ ಜನ್ಮವನ್ನ ಪಡಿತಾ ಎಲ್ಲ ನಮ್ ತರ ಮರಣವೂ ಇಲ್ಲ ಮರಣ ಹೇಳ್ತಾರೆ ಕೃಷ್ಣ ನೂರು ಇಪ್ಪತ್ತೈದು ವರ್ಷ ಇದ್ದ ಈ ಜಗತ್ತಿನಲ್ಲಿ ಶತೋಗ್ಬಿಟ್ಟ ಎಲ್ಲಿಂದ ಸಾಯಕ್ಕಾಗುತ್ತೆ ಕೃಷ್ಣ ಹ ಭೌತಿಕವಾಗಿರೋದ್ರೆ ಯಾರಾದ್ರೂ ಇದ್ರೆ ಒಂದು ಸಾಯ್ಬೋದು ಹ್ಮ್ ಕೃಷ್ಣನ ದೇಹ ಭೌತಿಕವಾದದಲ್ಲ ಆಧ್ಯಾತ್ಮಿಕವಾದ ಒಂದು ಪ್ರಕಟನ ಆಗಿದ್ದೆ ಆ ರೀತಿಯಲ್ಲಿ ಚತುರ್ಭುಜನಾಗಿ ಇನ್ನೇನಕ್ಕೆ ಸಾಯ್ತಾನೆ ಅದು ಹೆಂಗೆ ಒಬ್ಬ ಜರ ಒಬ್ಬ ಬೇಟೆಗಾರ ಒಂದು ಬಾಣವನ್ನ ನೋಡಿತಾನೆ ಆ ಬಾಣ ಕಾಲಿಗೆ ತಾಕತ್ತೆ ಪಾದಕ್ಕೆ ಅಷ್ಟಕ್ಕೆ ಸತ್ತೋಗ್ಬಿಟ್ನಾ ಹೋಗ್ಬಿಟ್ನಾ ಕೃಷ್ಣ ಕಂಸನ್ನ ಆ ಇದರಲ್ಲಿ ಏನು ಮಲ್ಲ ಯುದ್ಧದ ಇದರಲ್ಲಿ ಕ್ರೀಡಾಂಗಣದಲ್ಲಿ ಅವನು ಅಲ್ಲಿಂದ ಮೇಲ್ ಹಾರ್ತಾನಂತೇಳ ಮೇಲ್ ಕೂತಿದ್ದಾನೆ ಕಂಸ ಇಲ್ಲಿಂದ ಜಿಗಿತಾನೆ ಕೃಷ್ಣ ಜಿಗಿದ್ಬಿಟ್ಟು ಅವನನ್ನ ಕೆಳಗಡೆ ಎಳಿತಾನೆ ಎಳದ್ಬಿಟ್ಟು ಒಂದೇ ಏಟು ಕ್ಲೋಸ್ ಕಂಸನಿಗೆ ಹತ್ತು ಸಾವಿರ ಆನೆಗಳಷ್ಟು ಶಕ್ತಿ ಇತ್ತಂತೆ ಅಂತಹ ಕಂಸನನ್ನ ಇವನು ಬಾಲ್ಯದಲ್ಲಿ ಒಂದು ಹನ್ನೊಂದು ಹನ್ನೆರಡು ವರ್ಷದಲ್ಲಿ ಕೊಂದ್ಬಿಟ್ಟಿದಾನೆ ಕೃಷ್ಣ ಅವನಿಗೆ ಹ ನೂರಿಪ್ಪತ್ತೈದನೇ ವಯಸ್ಸಿನಲ್ಲಿ ಒಂದು ಬಾಣ ಹೊಡಿತಂತೆ ಆ ಬಾಣದಿಂದ ಅವನು ಸತೋಗ್ಬಿಟ್ನ ಏನೋ ಇದಕ್ಕೆ ತರ್ಕ ಇಲ್ಲ ಎಂತದ್ದು ಯಾ ಶಾಸ್ತ್ರದ ಆಧಾರವಿಲ್ಲ ಭಗವದ್ಗೀತೆ ಮೇಲೆ ಎಲ್ಲ ವ್ಯಾಖ್ಯಾನವನ್ನು ಬರೀತಾರೆ ಹ್ಮ್ ಡಾಕ್ಟರ್ ರಾಧಾಕೃಷ್ಣ ನಮ್ಮ ದೇಶದಲ್ಲಿ ಬಹಳ ಪ್ರಮುಖ ರಾಜಕಾರಣಿಗಳು ಮತ್ತೆ ತತ್ವಜ್ಞಾನಿಗಳು ಅವ್ರು ಹೇಳ್ತಾರೆ ಹೌದು ಭಗವದ್ಗೀತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾದ ಪುಸ್ತಕ ಭಗವದ್ಗೀತೆಯಲ್ಲಿ ಸಾರ ಏನು ಹ ಪರಿತ್ಯಜ್ಯ ಅಂದ್ರೆ ಏನರ್ಥ ನಾವೆಲ್ಲರೂ ಕೂಡ ಕೃಷ್ಣನಲ್ಲಿ ಇರೋ ಅಂತ ಅಜ ಅಂಶಕ್ಕೆ ಶರಣಾಗರಬೇಕು ಶರಣಾಗ್ಬೇಕು ಏನಂಗಂದ್ರೆ ಅರ್ಥ ಮತ್ತೆ ಹೇಳಿ ಕೃಷ್ಣನಲ್ಲಿ ಇರೋ ಅಜ ಅಂದ್ರೆ ಅಜಾತ ಅಂಶಕ್ಕೆ ಕೃಷ್ಣನಲ್ಲಿ ಅಜಾತ ಅಂಶ ಅಂದ್ರೆ ಏನು ಓಹ್ ಕೃಷ್ಣನಲ್ಲಿ ಇರೋ ಆತ್ಮಕ್ಕೆ ಶರಣಾಗ್ಬೇಕು ಓಹ್ ಕೃಷ್ಣನ ಆತ್ಮಕ್ಕೂ ಕೃಷ್ಣ ದೇಹಕ್ಕೂ ವ್ಯತ್ಯಾಸ ಇದೆಯಾ ಹೌದು ವ್ಯತ್ಯಾಸ ಇದೆ ಹೇಗೆ ವ್ಯತ್ಯಾಸ ಇದೆ ನಮ್ಮ ದೇಹದಲ್ಲಿ ನಮ್ಮ ಆತ್ಮ ಇದೆ ನಮ್ಮ ದೇಹ ಇದೆ ನಮ್ಮ ದೇಹ ಮತ್ತೆ ಆತ್ಮ ಬೇರೆ ಯಾಕಂದ್ರೆ ದೇಹ ಭೌತಿಕವಾದದ್ದು ಆತ್ಮ ಆಧ್ಯಾತ್ಮಿಕವಾದದ್ದು ಕೃಷ್ಣನ ದೇಹ ಕೃಷ್ಣನ ಆತ್ಮ ಕೃಷ್ಣ ದೇಹ ಭೌತಿಕವಾದದ್ದ ಮತ್ತೆ ಕೃಷ್ಣ ಹೆಂಗೆ ದೇವೋತ್ತಮ ಪರಮ ಪುರುಷ ಅದ ಕೃಷ್ಣ ಹೇಳ್ತಾನೆ ಅಜೋಪಿ ಸನ್ ನ ಬಿ ಆತ್ಮ ಭೂತಾನಾಮ್ ಈಶ್ವರ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಿ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯ ನಾನು ನನ್ನ ಮೂಲ ರೂಪದಲ್ಲೇ ಅವತರಿಸ್ತೀನಿ ಮತ್ತೆ ಅಂದ್ರೆ ಕೃಷ್ಣನ ಹೊರಗೂ ಒಳಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಸೊ ಅಂದ್ರೆ ಅವರು ಕೃಷ್ಣನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಅಂತ ಕೃಷ್ಣ ಹೇಳ್ತಾನೆ ಮಾಮ್ ಅಂದ್ರೆ ನನಗೆ ಅಂತ ಸಂಸ್ಕೃತದಲ್ಲಿ ನೇರವಾಗಿ ಕೃಷ್ಣ ನನ್ನ ಆತ್ಮಕ್ಕೆ ಅಂತ ಹೇಳಿಲ್ಲ ನನಗೆ ಶರಣಾಗಿ ಯಾಕಂದ್ರೆ ಕೃಷ್ಣನ ಆತ್ಮಕ್ಕೂ ದೇಹಕ್ಕೂ ಯಾವ ವ್ಯತ್ಯಾಸವಿಲ್ಲ ಸೊ ಹೀಗೆ ಈ ಕೃಷ್ಣ ಇದು ಭಗವತ್ ತತ್ವ ವಿಜ್ಞಾನ ಭಗವತ್ ತತ್ವ ವಿಜ್ಞಾನ ಭಗವತ್ ತತ್ವ ವಿಜ್ಞಾನವನ್ನ ಯಾಕೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಎಂತಹ ವ್ಯಕ್ತಿಯನ್ನ ಅವನ ಗುಣವಿಶೇಷಗಳನ್ನ ಅವನ ರೂಪವನ್ನ ಅವನ ಲೀಲೆಗಳನ್ನ ಎಲ್ಲವನ್ನ ಅರ್ಥ ಮಾಡ್ಕೋಬೇಕು ಅವಾಗ ನಮ್ ಗೊತ್ತಾಗತ್ತೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಇಲ್ಲ ಸುಮ್ನೆ ಭಾವುಕರಾಗಿ ನಾನು ಕೃಷ್ಣ ಭಕ್ತಿ ಮಾಡ್ತಾ ಇದ್ದೀನಿ ನಾಳೆ ಯಾರೋ ಬಂದು ಏನೋ ಹೇಳ್ತಾರೆ ಇನ್ನೊಂದೇನೋ ಹೇಳ್ತಾರೆ ಮತ್ತೊಂದು ಹೇಳ್ತಾರೆ ಹೌದಾ ಕೃಷ್ಣ ಸುಳ್ಳು ಹೇಳ್ಸ್ಬಿಟ್ನಾ ತಪ್ಪಲ್ವಾ ಅದು ಮತ್ತೆ ಅವನ್ ಹೇಗ ಅವನನ್ನ ಹೇಗೆ ಆರಾಧನೆ ಮಾಡ್ಲಿ ನಾನು ಇಲ್ಲ ಬೇಡ ಕೃಷ್ಣ ಬೇಡ ಬಿಡಿ ಇನ್ಯಾರನ ಹುಡ್ಕೊಳೋಣ ಇದು ತತ್ವವನ್ನ ತಿಳ್ಕೊಳ್ದಿರೋ ಅವ್ರು ಆದ್ರಿಂದ ನಾವು ಯಾಕೆ ಪ್ರಚಾರದ ಮೇಲೆ ಪ್ರೋಪ್ ಆದ್ರೆ ಇಷ್ಟೊಂದು ಒಂದು ಒತ್ತು ಕೊಡ್ತಾರೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಮೊದಲು ಭಕ್ತಿ ಮಾಡ್ತಾ ಇರೋ ಗೊತ್ತಾಗ್ಬೇಕು ಯಾರ ಭಕ್ತಿಯನ್ನ ಮಾಡ್ತಾ ಇದೀನಿ ನಾನು ಆ ವ್ಯಕ್ತಿ ಯಾರು ದೇವೋತ್ತಮ ಪರಮ ಪುರುಷ ಅಂದ್ರೆ ಯಾರು ಆಮೇಲೆ ಅವನ ಲೀಲೆಗಳನ್ನ ಅರ್ಥ ಮಾಡ್ಕೋದು ಇಲ್ಲಾಂದ್ರೆ ಅವ್ನು ಲೀಲೆಗಳನ್ನ ನಾವು ಓದಕ್ಕೆ ಶುರು ಮಾಡಿದ್ರೆ ಇದೇನಿದು ಹಿಂಗ್ ಮಾಡ್ತಾ ಇದ್ದಾನೆ ಅವನ್ಯ ಶುಕ್ರ ರೂಪವನ್ನು ತಗೊಂಡ ಹಂದಿ ಥೂ ಸೊ ಈ ರೀತಿ ನಾವು ಭಗವಂತನನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೋಬೇಕು ಹ್ಮ್ ಅದ್ರಿಂದ ಈ ಶ್ಲೋಕಗಳು ಭಗವದ್ಗೀತೆಯಲ್ಲಿ ನಾವು ಒಂದೊಂದು ಶ್ಲೋಕಕ್ಕೆ ಒಂದು ಮುಖಾಲು ಗಂಟೆ ಮಾತಾಡ್ಬೇಕು ಯಾಕಂದ್ರೆ ಅಷ್ಟೊಂದು ವಿಷಯಗಳಿದೆ ಅದರಲ್ಲಿ ಸುಮ್ನೆ ಸರಳವಾಗಿ ಪ್ರಭುಪಾದರು ಒಂದ್ ಪೇಜಲ್ಲಿ ಬರ್ದ್ಬಿಟ್ಟಿದ್ದಾರೆ ಆ ಒಂದ್ ಪೇಜಲ್ಲಿ ಬರ್ದಿರೋದ್ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಮುಕ್ಕಾಲ್ ಗಂಟೆ ಬೇಕು ಹ್ಮ್ ನಾನಿವಾಗ ವಿವರಿಸಿದ್ದು ಈ ಭಾವಾರ್ಥದಲ್ಲಿರೋ ವಿಷಯಗಳೇ ಪ್ರಭುಪಾದರು ಒಂದ್ ಪೇಜ್ ಕೊಟ್ಟಿದ್ದಾರೆ ಆದ್ರೆ ಅಷ್ಟು ಸರಳವಾದ ವಿಷಯವಲ್ಲ ಅದು ಅರ್ಥ ಮಾಡ್ಕೊಳಕ್ಕೆ ಬಹಳ ಅದರ ಬಗ್ಗೆ ಚಿಂತನೆ ಮಾಡ್ಬೇಕು ಓಕೆ ಸೊ ಇದು ಅದ್ಭುತವಾದ ಕೃಷ್ಣ ಹ್ಮ್ ಅವ್ಯಯ ಅಜ ಹ್ಮ್ ನಮಗೆ ಅವನು ಪ್ರಕಟನ ಆಗೋದಕ್ಕೆ ಒಪ್ಕೊಂಡು ನಮ್ಮ ಭಕ್ತಿ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇರೋದ್ರಿಂದ ನಾವು ಅತ್ಯಂತ ಭಾಗ್ಯಶಾಲಿಗಳು ಇದನ್ನ ನಾವು ಮರಿಮಾರ್ದು ಭಕ್ತಿ ಅಂದ್ರೆ ಸುಸುಖಂ ಕರ್ತು ಸುಸುಖಂ ಸಂತೋಷವಾಗಿ ಭಕ್ತಿಯನ್ನ ಆಚರಣೆ ಮಾಡ್ಬೇಕು ಯಾವ ಒತ್ತಾಯ ಇಲ್ಲ ಯಾವ ಒತ್ತಡ ಇಲ್ಲ ಆ ಯಾವ ದುಃಖಕ್ಕೆ ಕಾರಣ ಇಲ್ಲ ಇಲ್ಲಿ ದುಃಖ ಎಲ್ಲ ಸುಮ್ಮನೆ ನಮ್ಮ ಅಜ್ಞಾನ ಅಷ್ಟೇ ಹ್ಮ್ ಕೃಷ್ಣ ಯಾವಾಗ್ಲೂ ನಗ್ತಾ ಇರ್ತಾನೆ ಯಾವಾಗ್ಲೂ ಜೋಕ್ ಅಂತೆ ಅವ್ನ್ ಯಾವಾಗ್ಲೂ ಜೋಕ್ ಏನೋ ಒಂದ್ ಜೋಕ್ ಮಾಡ್ತಾ ಇರ್ತಾನೆ ಹ್ಮ್ ಅಂತಹ ವ್ಯಕ್ತಿಯ ಸಂಘವನ್ನ ಮಾಡ್ಬೇಕು ಅಂತ ಇಷ್ಟ ಪಡ್ತಾ ಇದೀವಿ ಅಂತ ವ್ಯಕ್ತಿಯ ಸಂಘವನ್ನ ಮಾಡೋರು ಯಾವಾಗ್ಲೂ ದುಃಖ ನೋವು ಬೇಜಾರು ಅಂತ ಇದ್ರೆ ಹೆಂಗೆ ಆ ಸಂಘದಲ್ಲಿ ನಾವು ಸೇರ್ಕೊಳಕ್ ಆಗತ್ತ ಹ ಯಾರ ಸಂಘಕ್ಕೆ ಹೋಗ್ತೀವೋ ಆ ಸಂಘದಲ್ಲಿ ಇರೋರ್ ತರ ನಾವು ಆಗ್ಬೇಕು ಇಲ್ಲಾಂದ್ರೆ ನಾವು ಆ ಒಂದು ಗುಂಪಿಗೆ ಸೇರೋದಕ್ಕಾಗೋದಿಲ್ಲ ಸೊ ಕೃಷ್ಣ ಈ ರೀತಿ ಆನಂದಮಯೋಭ್ಯಾಸ ಯಾವಾಗ್ಲೂ ಆನಂದ ದಿವ್ಯಾನಂದ ಹ್ಮ್ ರೂಪಾದ್ರೆ ಹೇಳ್ತಾರೆ ಒಂದ್ಸತಿ ನನ್ನ ಆಸೆ ಏನು ಅಂದ್ರೆ ಆ ಒಂದ್ಸತಿ ನನ್ನ ಆ ಇದು ಆ ಗೋಪಾಲಕರ ಗೋಪಾಲಕರೆಲ್ಲ ಇವರು ಬೆಳಗ್ಗೆ ಹ್ಮ್ ಇದಕ್ಕೆ ಹೋಗ್ತಿರೋ ಹಸುಗಳನ್ನ ಕರ್ಕೊಂಡು ಬೃಂದಾವನ ಅರಣ್ಯಕ್ಕೆ ಹೋಗ್ತಿರುವಾಗ ಎಲ್ಲಾ ಡಬ್ಬಿಗಳು ತಗೊಂಡ್ ಬಂದಿರ್ತಾರೆ ತಿಂಡಿ ಡಬ್ಬಿಗಳು ಸೊ ಅದಕ್ಕೆ ಪ್ರುಪ ಹೇಳ್ತಾರೆ ಆ ಒಬ್ಬ ಗೋಪಾಲಕ್ಕನ ತಿಂಡಿ ಡಬ್ಬಿಯನ್ನ ಕಿತ್ಕೊಂಡ್ಬಿಟ್ಟು ಅವನಿಗೆ ಆ ಡಬ್ಬಿ ಸಿಗ್ತೇ ಆಟ ಆಡಿಸೋದು ಕೃಷ್ಣನ ಜೊತೆ ಊಟ ಮಾಡೋದು ಹ್ಮ್ ಇದು ಅಂದ್ರೆ ಈ ತರ ಕೀಟ್ಲೆ ಕೀಟ್ಲೆ ಅಲ್ವಾ ಇದು ನಾವು ಸ್ಕೂಲ್ಗಳೆಲ್ಲ ಮಾಡ್ತಾ ಇದ್ದೀವಿ ಯಾರೋ ಡಬ್ ಟಿಫಿನ್ ಬಾಕ್ಸ್ ಇದ್ರೆ ಬಚ್ಚಿಟ್ಬಿಡೋದು ಟಿಫಿನ್ ಲಂಚ್ ಟೈಮ್ ಬಂದ್ರೆ ಟಿಫಿನ್ ಬಾಕ್ಸ್ ಅಲ್ಲಿ ಬಾಬಾ ಹುಡ್ಕಾಡ್ತಾ ಇದ್ದಾನವನು ಎಲ್ಲಾರು ಊಟ ಮಾಡ್ತಾರೆ ತಿಂಡಿ ಡಬ್ಬಿ ಇಲ್ಲ ಆ ನಿಮ್ಮತ್ರ ಇದೆಯಾ ಇಲ್ವಲ್ಲ ಹತ್ರ ನಿಮ್ಮ ಹತ್ರ ಇದೆ ಇಲ್ಲ 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 ಪಾಪ ಅವನು ಇವು ಏನು ಟೈಮ್ ಆಗಿ ಹೋಗ್ತಾ ಇದೆ ಊಟ ಇಲ್ಲ ಹೊಟ್ಟೆ ಹಸಿತಾ ಇದೆ ಆ ನಮ್ಗಿದು ಇಲ್ಲಿ ಚಲ್ಲಾಟ ಅಲ್ಲಿ ಕೃಷ್ಣ ಇದನ್ನ ಈ ತರ ಲೀಲೆಗಳೆಲ್ಲ ಅಲ್ಲಿ ನಡೀತಾ ಇರ್ತದೆ ಆದ್ರೆ ಅಲ್ಲಿ ವಿನೋದ ಯಾರಿಗೂ ಬೇಸರ ಆಗೋ ಅಂತದಲ್ಲ ಆ ಯಾರು ಹುಡುಗನಿಗೆ ಆ ಡಬ್ಬ ತಿಕ್ಕೊಂಡಿರ್ತಾರೋ ಅವನು ಸಂತೋಷದಲ್ಲಿ ಇರ್ತಾನೆ ಹಾ ಡಬ್ಬ ಸಿಕ್ ತಕ್ಷಣ ನಗ್ತಾನೆ ಜೋರಾಗಿ ಆ ಹಾ ಹಾ ಅಂತ ಆಮೇಲೆ ಇನ್ನೊಬ್ಬರಿಗೆ ಅದೇ ರೀತಿ ಇನ್ನೊಂದು ಈ ರೀತಿ ಎಲ್ಲಾ ಒಂದು ಆನಂದ ಹ ತಥಾಗ ಅನ್ನಂ ನಾಟ್ಯಂ ಗಮನಮಿ ವಂಶಿ ಪ್ರಿಯ ಸಖಿ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾನೆ ಹ್ಮ್ ಸಂತೋಷದ ಉತ್ಸವ ಉತ್ಸವ ಅಂದ್ರೆ ಹ್ಮ್ ಉತ್ಸವ ಅಂದ್ರೆ ಯಾವಾಗ್ಲೂ ಸಂತೋಷದಿಂದ ಏನಾದ್ರೂ ನಡೀತಾ ಇರ್ತೇ ಇದು ಕೃಷ್ಣ ಪ್ರಜ್ಞೆ ಒಂದು ಉತ್ಸವ ಹ್ಮ್ ಆದ್ರಿಂದ ಕೃಷ್ಣ ಪ್ರಜ್ಞೆ ಉತ್ಸವದಲ್ಲಿ ನಾವು ಚೆನ್ನಾಗಿ ಮನಪೂರ್ವಕವಾಗಿ ಪಾಲ್ಗೊಳ್ಬೇಕು ಅರ್ಧಂಬರ್ಧ ಮನಸ್ಸಿಟ್ಕೊಂಡ್ ಮಾಡಬಾರ್ದು ಯಾವುದೇ ಒಂದು ವಿಷಯ ಇವಾಗ ನಾವು ಯಾವ್ದೋ ಗೆ ಹೋಗ್ತೀವಿ ಎಲ್ಲರೂ ಸಂತೋಷವಾಗಿದ್ದಾರೆ ನಮ್ಮ ಮನಸ್ಸು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದ್ರೆ ನಾವು ಹೇಗ್ ಸಂತೋಷವಾಗಿರಕ್ಕಾಗತ್ತೆ ಹ್ಮ್ ಸೊ ಅದರಿಂದ ಈ ಕೃಷ್ಣ ಪ್ರಜ್ಞೆ ಅಷ್ಟು ಅದ್ಭುತವಾದದ್ದು ಕೃಷ್ಣ ತನ್ನ ತಾನು ತಮ್ಮ ನಮಗೆ ಬಹಿರಂಗ ಮಾಡ್ಕೋತಾ ಇದ್ದಾನೆ ಯಾರಿಗೂ ಸಿಗೋದಿಲ್ಲ ಇದು ಭೌತಿಕ ಜಗತ್ತಿನಲ್ಲಿ ಹ್ಮ್ ಬ್ರಹ್ಮನಿಗೂ ಕೂಡ ಲಭ್ಯವಾಗದೇ ಇರುವಂತಹ ವಿಷಯವನ್ನ ಕೃಷ್ಣ ನಮ್ಗೆ ತನ್ನ ತಾನು ಬಹಿರಂಗ ಮಾಡ್ಕೋತಾ ಇದ್ದಾನೆ ಅದ್ರಿಂದ ಹ್ಮ್ ದಿವ್ಯಾನಂದದಲ್ಲಿ ಕೃಷ್ಣನನ್ನ ಅರ್ಥ ಮಾಡ್ಕೊಂಡು ಭಕ್ತಿಯನ್ನು ಮಾಡ್ಕೊಂಡು ಈ ಭೌತಿಕ ಜಗತ್ತಿನಲ್ಲಿ ಇದು ನಮ್ಮ ಕೊನೆಯ ಜನ್ಮವಾಗುವಂಗೆ ನಾವು ಆ ಸಾಧನೆಯಲ್ಲಿ ತೊಡಗಿ ಭಕ್ತರ ಸಂಘದಲ್ಲಿ ಭಗವದ್ಧಾಮಕ್ಕೆ ಹೋಗೋ ಒಂದು ಯೋಚನೆ ಮಾಡ್ಬೇಕು ಆ ಬಯಕೆಯನ್ನ ಬೆಳೆಸ್ಕೊಂಡಾಗ ಭಗವಂತ ಆ ಗುರುಗಳು ಆಚಾರ್ಯರು ಕೃಪೆಯನ್ನು ಕೊಡ್ತಾರೆ ಅವಾಗ ನಾವು ಅದನ್ನ ಪಡ್ಕೊತೀವಿ ಹ್ಮ್ ಶ್ರೀಮತ್ ಭಗವದ್ಗೀತಾ ಕಿ ಜೈ ಜಗದ್ಗುರು ಶಿಲಪ್ರಪಾದ್ ಕಿ ಜೈ ಸಮವೇತ ಗೌರವ ಭಕ್ತರು ಕಿ ಜೈ ಹರೇ ಕೃಷ್ಣ